ಬ್ಲೂ ಬಿಯರ್ಡೆಡ್ ಬೀಟ್ ಜಸ್ಟ್ ಒಂದು ವಿಟ್ ಟು ಫೀಡ್ ಒಂದು ಲ್ಯಾಂಡ್ ಆಗೋ ಮೂಮೆಂಟ್ ಆ ಮೂಮೆಂಟ್ ಇರೋದನ್ನ ಕ್ಯಾಚ್ ಮಾಡೋದು ಇಂಪಾರ್ಟೆಂಟ್ ಅದಕ್ಕೆ ಲೈಟ್ ಅಥವಾ ಬ್ಯಾಕ್ ಗ್ರೌಂಡ್ ಎಲ್ಲ ಇರುವಾಗ ನೋಡ್ಕೊಂಡು ಮೂಮೆಂಟ್ ಗಳನ್ನು ಕ್ಯಾಚ್ ಮಾಡೋದು ಏನಿದು ಕೇಳ್ತಾ ಇದ್ದೀವಿ. ಮಳೆ ಬೀಳ್ತಾ ಇರುವಾಗ ಅವರು ಅನುಭವಿಸ್ತಾ ಇರೋ ಇದು ನೋಡಿ ಇರಿಟೇಷನ್ ಎಕ್ಸ್ಪ್ರೆಷನ್ ಅದ್ರಲ್ಲಿ ಕಾಣುತ್ತೆ. ಅದನ್ನ ನಾವು ಕಟ್ಕೊಳ್ಬೇಕು. ಆ ಎಕ್ಸ್ಪ್ರೆಷನ್ ಏನ್ ಬರೀದೇ ನಾವು ಏನೋ ಹೇಳಿ ನೋಡೋದವರಿಗೆ ಅದನ್ನ ಹೇಳಿಕ್ ಸಾಧ್ಯ ಇಲ್ಲ ಪಿಕ್ಚರ್ ಅವಾಗ ಅದು ಓಡೋಗಿ ಅಲ್ಲಿ ಹಿಂದೋಗಿ ಅಲ್ಲಿ ಹಿಂದ್ಗಡೆ ಬೀಳ್ತಾ ಇರೋ ಮಳೆ ಯಾವ್ದು ಮಳೆ ಹುಲ್ಲು ಹುಲ್ಲು ಬಾವಣೆ ಇಲ್ಲ ಇಲ್ಲ ಮಳೆದೇ ಬಿತ್ತೆ ಕೆಲವು ಮಳೆ ಮಳೆನೇ ಮಳೆ ಬರ್ತಾ ಇತ್ತು ಸಣ್ಣ ತುಂತುರು ಜುಮುರು ಸ್ವಲ್ಪ ಚಿಕ್ಕ ಬರ್ತಾ ಇತ್ತು. ಇದು ಓಕೆ ಮೊದಲು ಮಳೆ ಇದು ಎಲ್ಲಿ ಗೊತ್ತಾಯ್ತು ನಿರ್ಜಾನ್ ಮಳೆ ಆಗಸ್ಟ್ 15ರಲ್ಲಿ ಒಳ್ಳೆ ಕರೆಕ್ಟ್ ಮಾಡುತ್ತೆ ನಿಮ್ಗೆ ನಮ್ಮ ಮೇಲೆ ಇದಕ್ಕೆ ಬ್ಲಾಸ್ಟಿಂಗ್ ಸ್ಟೇಜ್ ಎದುರಲ್ಲಿದೆ ಅಲ್ಲೇ ಒಂದು ಮಗುನ ಅಪ್ಪ ಇಟ್ಕೊಂಡಿದ್ದ ಮಗುನ ಕೈಯಲ್ಲಿ ಬಾಬಾ ಇತ್ತು ಆ ಬಾಬು ಇಟ್ಕೊಂಡು ಅವಳು ಪ್ರಯೋಗಕ್ಕೆ ಮಾಡ್ತಾ ಇದ್ರು ನೋಡ್ತಾ ಇತ್ತು ನನಗೆ ಖುಷಿ ಆಯ್ತು ಅವಳ ಒಂದು ಮತ್ತೆ ನಾನೆಲ್ಲ ಸೇರಿ ಒಂದು ಪ್ರೇಮ ಮಾಡೋದು ರೂರಲ್ ಲೈಫ್ ಬೆಳಿಗ್ಗೆ ಆ ಯುವನಿಯಲ್ಲಿ ಬಿಸಿಲಿನ ಕೋಲ್ಗಳನ್ನ ನಾವು ಆ್ಯಡ್ ಮಾಡ್ಕೊಂಡು ಮಕ್ಕಳ ಎಕ್ಸ್ಪ್ರೆಷನ್ ಈಗ ನೋಡಿ ಮಕ್ಕಳ ಎಕ್ಸ್ಪ್ರೆಷನ್ ಇದು ಓಕೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಆಮೇಲೆ ಅವರ ಕೈಗಳನ್ನು ನಾವು ಆ ಬ್ರೇನ್ ಅನ್ನು ಬಳಸ್ಕೊಳ್ಳಿಕ್ ಮಾಡ್ತೇವೆ ಈ ಕೈ ನಮ್ಮ ಮುಗ್ಧತೆ ಕಾಣುತ್ತೇವೆ ಆ ಕೈಗಳನ್ನು ನಮ್ಮ ಕಾಲದಲ್ಲಿ ಬರೋದಿಲ್ಲ ಕೊಟ್ಟು ಮಕ್ಕಳಿಗೆ ಮಾತ್ರ ಸಾಧ್ಯ ಆ ಕೈ ಈ ಚಿತ್ರದ ಮುಗ್ಧತೆಗೆ ಈ ಕೈ ಕೂಡ ಹೆಣ ಸೂಕ್ಷ್ಮ ವಿಷಯಗಳು ಚಕ್ರ ವಿವಾಹ ಏನ್ ಗೊತ್ತಾಯ್ತು ಬಾವಿ ರಿಂಗ್ ಫ್ಯಾಕ್ಟ್ರಿ ಇದೆ ಅಲ್ಲ ಅಲ್ಲಿ ಬೆಳಿಗ್ಗೆ ನಮಗೆ ಹೀಗೆ ಬರ್ತಾ ಇತ್ತು ಅದರ ಒಂದಡಿ ರಿಂಗ್ ಅದು ಅದರ ಸೆಪ್ಟೆಂಬರ್ ಮೇಲಿನ ಮಾತ್ರ ಲಿಂಕ್ ಆಗುವಾಗ ನಾನು ಆ ಆಂಗಲ್ ತಗೊಂಡೆ ಅಗೇನ್ ಬ್ಲೂ ಬಿಯರ್ಡ್ ಬೀಟ್ ಅದರ ಇಂಪ್ಯಾಕ್ಟ್ ಕೊಡ್ಲಿಕ್ಕೆ ಮತ್ತೆ ಈ ತರ ಒಂದು ಒಳ್ಳೆ ಸ್ವೀಟ್ ತಗೊಂಡ್ಬಂದಿತ್ತು ಊರಲ್ಲಿ ಅಡಿಕೆ ಕೊಯ್ಲಲ್ಲಿ ಅಡಿಕೆ ಮನೆಗಳ ರಾಶಿ ಮೇಲೆ ಆ ಮಗುವನ್ನು ಬಿಟ್ಟವಾಗ ಅದರದ್ದೇ ಲೋಕ ಫ್ರೀಯಾಗಿ ಬಿಟ್ಟವಾಗ ಅಡಿಕೆ ತೆರೆದೆಲ್ಲ ಹೋಗಿ ಹೋಗಿ ಮಾಡ್ತಾ ಇತ್ತು ಒಳ್ಳೆ ಒಂದು ಸಂದರ್ಭದಲ್ಲಿ ಒಳ್ಳೆ ಖುಷಿಯ ಒಂದು ಸಿಕ್ತು ನ್ಯಾಚುರಲ್ ಖುಷಿ ಅದು ಅದನ್ನು ಹೇಳ್ತೇನೆ ನ್ಯಾಚುರಲ್ ಸ್ಮೈಲ್ ಇದು ಹಾಗೆ ಮೌನ ಸಂಭಾಷಣೆ ಈ ಟೈಟಲ್ ಮೊದಲು ನಿಮ್ ತಲೆ ನಮ್ ಕೆಲವೊಮ್ಮೆ ಸ್ವಲ್ಪ ತಿಕ್ಕಲು ಅಂತ ಹೇಳ್ಬಹುದು ಟೈಟಲ್ ಮೊದಲು ತಲೆ ಬಂದ್ಬಿಡುತ್ತೆ ಅದಕ್ಕೆ ಸರಿಯಾಗಿ ಏನ್ ಫೋಟೋ ಮಾಡೋಣ ಅಂತ ಹೇಳಿ ಬಂದ್ಬಿಡುತ್ತೆ ಇದನ್ನ ಆಮೇಲೆ ಈ ಟೈಟ್ಲಿಗೆ ಮಾಡೋಣ ಅಂತ ಹೇಳಿ ಅವ್ರು ಕೇಳಿದೀವಿ ನಾನೊಂದು ಎಷ್ಟು ಎಷ್ಟೋ ಒಂದು ಎಲ್ಲೋ ಕೆಲವೊಂದು ನನ್ಗೆ ಫೋಟೋಗ್ರಫಿಗೆ ಬೇಕಾದಂತ ಕೆಲವೊಂದು ವಸ್ತುಗಳನ್ನು ತಂದ್ಕೊಂಡು ಬಿಡ್ತೀವಿ ಇಟ್ಕೊಂಡು ಒಂದೆರಡು ವರ್ಷ ಹಿಂದೆ ಸಿರ್ಸಿ ಜಾತ್ರೆಯಲ್ಲಿ ಹೋದಾಗ ಇದೊಂದು ಒಂದು ಪಾಟ್ ತಂದ್ಕೊಂಡಿದ್ದೆ ಆಮೇಲೆ ಈ ಪಿಕ್ಚರ್ ಬಳಸುವಾಗ ಈ ಪಾಟ್ ಸ್ವಲ್ಪ ಪ್ಲೇನ್ ಆಗಿ ಕೆಲವೊಂದು ಹೆಸರು ಸಿಗ್ತಾ ಬರ್ತದೆ ಅಲ್ಲಿ ಒಂದೇನೋ ಒಂದು ಇದು ಲುಕ್ ಕೊಡುತ್ತೆ ಆಮೇಲೆ ಈ ಇದನ್ನು ಕೂಡ ಜಾತ್ರೆ ತಂದ್ಕೊಂಡಿದ್ದಾಗಿತ್ತು ಆ ದೀಪದ ಸಣ್ಣ ಅವರು ಸಂಭಾಷಣೆ ಮಾಡ್ತಾ ಇದ್ದಾರೆ ಈ ಲೈಟ್ ಏನಿದೆಯಲ್ಲ ಈ ದೀಪದ ಲೈಟ್ ಇಲ್ಲಿ ರಿಫ್ಲೆಕ್ಟ್ ಈ ಲೈಟ್ ಇಲ್ಲಿ ಬಿದ್ದದ ಮಾತ್ರ ಬೇರೆ ಯಾವ ಫ್ಲಾಶ್ ಬೆಳೆಸಿರೋದಲ್ಲ ಅಥವಾ ಬೇರೆ ಲೈಟ್ ಎಲ್ಲ ತುಂಬಾ ಇದ್ರೂ ಇದಕ್ಕೆ ಇಷ್ಟು ಬರೋದಿಲ್ಲ ಹಾವೇರಿಯಲ್ಲಿ ಊರಿ ಹಬ್ಬ ಅಂತ ಹೇಳಿ ಇವೆಲ್ಲ ಕ್ಯಾಂಡಿಡ್ ಶಾಟ್ಸ್ ಅಂತ ಹೇಳ್ತಾರೆ ಆ ಮೂಮೆಂಟ್ ಯಾವ ತರ ಆಗ್ತಾ ಇರುತ್ತೆ ಅಲ್ಲಿ ತಕ್ಷಣ ಈ ತರ ಅಲ್ಲಿ ಆಗೋ ಬಿಡಿಬಿಡಿ ಡೆತ್ ಕೂಡ ಆಗುತ್ತೆ ಆ ಊರಿಯಲ್ಲಿ ಆದ್ರೂ ಈ ಕಡೆ ಮತ್ತೆ ಊರಿ ಓಡಿಸ್ತಾ ಇರ್ತಾರೆ ಜಲ್ಲಿಕಟ್ಟು ಅಂತೆಲ್ಲ ಇದೆ ಮಾನಸರೋವರದ ಒಂದೊಂದು ಪಾರ್ಕ್ ಇಲ್ಲಿ ಕೂಡ ಒಂದು ಎತ್ತರ ಹತ್ತಿರದ ಒಂದು ಎತ್ತರ ಗೋಡೆ ಮಗು ಕೂತ್ಕೊಂಡಿದ್ವಿ ಆ ಗೋಡನ್ ಅವರಿಂದ ಕಾಯ್ತಾ ಇದ್ಕೊಂಡು ಆ ಸರೋವರ ಇಡೀ ತಗೊಳ್ಬೇಕಂದ್ರೆ ದೊಡ್ಡ ಸರೋವರ ಅದು ಆ ಫ್ರೇಮ್ ನಲ್ಲಿ ಚಿಕ್ಕದಾಗುತ್ತೆ ಒಂದು ಪಾರ್ಟ್ ನಾನು ಅದಕ್ಕೆ ಈ ಒಂದು ಆಡ್ ಮಾಡಿ ಆ ತರ ತಗೊಂಡೆ ಉತ್ತರಾಖಂಡದಲ್ಲಿ ಒಂದು ಹಳ್ಳಿಯಲ್ಲಿ ನಾವು ಟ್ರೆಕಿಂಗ್ ಮಾಡೋದ್ರೆ ಮುಖ ಸಿಗ್ತಾ ಇರೋ ಮಕ್ಕಳು ಬೆಳಗಿನ ಇದರಲ್ಲಿ ಖುಷಿಯಾಗಿ ಸ್ಟೇಜ್ ಕೊಡೋ ಸ್ಟೇಜ್ ನಲ್ಲಿ ಕಾರ್ಯಕ್ರಮ ನಡೀತಾ ಇರೋ ಆ ಭಾವನೆಗಳನ್ನ
ಎಕ್ಸ್ಪ್ರೆಷನ್ ಗಳನ್ನ ಫ್ರೀಡಮ್ ಅಂತ ಹೇಳ್ಬೋದು. ಮಕ್ಕಳು ನಾವೆಲ್ಲ ಮಾಡಿದೀವಿ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀವಿ, ಪರವಾಗಿಲ್ಲ. ಟುವರ್ಡ್ಸ್ ನ್ಯೂ ಲೈಫ್ ಅಂತ ಹೇಳಿ ಈ ಇನ್ನೊಂದು ವಿಶೇಷ ನೋಡಿ. ಇಲ್ಲಿ ಈ ಕಲಾತ್ಮಕ ಛಾಯಾಗ್ರಹಣದಲ್ಲಿ ಇನ್ನೊಂದು ಹೇಳ್ತಾರೆ, ಈ ಫ್ರೇಮ್ ನಲ್ಲಿ ಒಂದು ಮೂವಿಂಗ್ ಸಬ್ಜೆಕ್ಟ್ ಇದ್ರೆ ಅಥವಾ ಒಂದು ವಸ್ತುನೋ ಅಥವಾ ಒಂದು ಕಾರ್ ಹೋಗ್ತಾ ಇದೆ ಅಥವಾ ಒಂದು ಮನುಷ್ಯ ನಿಂತ್ಕೊಂಡಿದ್ದಾರೆ ಅಥವಾ ಒಂದು ಕುರಿನೋ ಏನೋ ಒಂದು ಪ್ರಾಣಿ ನಿಂತ್ಕೊಂಡಿದೆ ಅಂತ, ಅವರ ಎದುರುಗಡೆ ಹಿಂದಲ್ಲ ಎದುರುಗಡೆ ಹೆಚ್ಚಿಗೆ ಸ್ಪೇಸ್ ಇರಬೇಕು. ಒಂದು ಬ್ರೀದಿಂಗ್ ಸ್ಪೇಸ್ ಅಂತ ಹೆಚ್ಚಿಗೆ ಸ್ಪೇಸ್ ಇರಬೇಕು, ಹಿಂದ್ಗಡೆ ಕಡಿಮೆ ಇರಬೇಕು. ಅಂದ್ರೆ ನಾವು ಮುಂದೆ ಹೋಗ್ತಾ ಇರೋದನ್ನ ನಮ್ಗೆ ಕಲ್ಪನೆ ಕೊಡುತ್ತೆ, ಅದಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ನಾನೇ ಹೇಳಲ್ಲ, ಕೆಲವೊಂದು ಸಾರಿ ನಾವು ಆ ರೂಲರ್ ಮುರಿದು ಒಳ್ಳೆ ಪಿಕ್ಚರ್ ಮಾಡಕ್ ಬೇಕು ಆಗುತ್ತೆ. ಇದಕ್ಕೆ ಅದು ಉದಾಹರಣೆ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಅವ್ನ ಟ್ರೇಕರ್ಸ್ ನಮ್ಮ ಜೊತೆ ಇರೋದ್ರೆ ಒಬ್ಬ ಟ್ರೇಕರ್ ಇವೆಲ್ಲ ಹರ್ನ್ಸ್ ಒಂದಷ್ಟು ಆ ಟ್ರೆಕಿಂಗ್ ನಲ್ಲಿ ಬರುವಂತ ಅಲ್ಲಿ ಸರಿಯಾಗಿ ಆ ಮೆಟ್ಟಿನ ಹೆಜ್ಜೆಗೆ ತಲೀಟಾಗಿದ್ದಾರೆ. ಇಲ್ಲಿ ಇರೋ ಬರ್ಡ್ಸ್ ಎಲ್ಲ ದಾಟಿ ಅವರು ಮೇಲೆ ಹತ್ಕೊಂಡು ಒಂದು ಹೊಸ ಬೆಳಕಿನ ಹತ್ರ ಹೋಗ್ತಾ ಇದ್ದಾನೆ. ಇದನ್ನು ಕಟ್ಕೊಳ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ನನಗೆ ಅನ್ಸಿರುತ್ತೆ. ಆಕ್ಚುಲಿ ಇವ್ನು ಇಲ್ಲಿ ಬರೋದಲ್ಲ, ನಾವು ಯೂಸ್ ಮಾಡಿ ಮಾಡ್ತೀವಿ ಇಲ್ಲಿ ಮುಂದೆ ಜಾಸ್ತಿ ಸ್ಪೇಸ್ ಇರಬೇಕು ಅಂತ ಹೇಳಿ ವಿಚಾರ ಮಾಡೋದು. ಬಟ್ ಇಲ್ಲಿ ಅಲ್ಲಿ ಇಟ್ರು ಚಿತ್ರ ಚೆನ್ನಾಗಿ ಲೈಟಿಂಗ್ ಬ್ಯಾಲೆನ್ಸ್ ಆಗ್ತದೆ. ಲೈಟಿಂಗ್ ಬ್ಯಾಲೆನ್ಸ್ ಆಗಿ ಅಲ್ಲಿ ಹೊಸ ಬೆಳಕು ಸಿಗ್ತಾ ಇದೆ, ಅವನ ಹತ್ರ ಹೋಗ್ತಾ ಇದ್ದಾರೆ ಹರ್ಡ್ಸ್ ಗಳನ್ನು ದಾಟಬಹುದು. ಕೂಡ ಬೆಳಿಗ್ಗೆ ಈ ಚಿತ್ರವೇ ಹೇಳುತ್ತೆ ಟೆಂಪರೇಚರ್ ಎಷ್ಟಿದೆ ಅಂತಲ್ಲ. ಈ ಹುಡುಗಿ ಬರ್ತಾ ಇದೆ ಒಂದು ಬಾಯಿ ಆತರ ಇದೇ ಚಿತ್ರವನ್ನು ಇಲ್ಲಿ ಬ್ಲಾಕ್ ಮಾಡಿ ಆತರ ಮಾಡೋದಕ್ಕೆ ಏನಾದ್ರು ನೀವು ಅಪರ್ಚರ್ ಏನಾದ್ರು ಟ್ರಿಪ್ ಮಾಡಿದ್ರೆ ಇಲ್ಲಿ ಡಾರ್ಕ್ ಮಾಡಿ ಅದಷ್ಟೇ ಲೈಟಿಂಗ್ ಬಂದ ಯಾತರ ಫೋಟೋಗ್ರಾಫಿ ಈ ಸೈಡ್ ಡಾರ್ಕ್ ಕೊಟ್ಟು ಬರೀ ಲೈಟಿಂಗ್ ಅಷ್ಟೇ ಅಪರ್ಚರ್ ಕಟ್ ಮಾಡಿ ಅಪರ್ಚರ್ ಕಟ್ ಮಾಡಿದ್ರು ಒಂದಷ್ಟು ಮಟ್ಟಿ ಮಾಡಬಹುದು. ಅವಾಗ ಏನಾಗುತ್ತೆ ನಮಗೆ ನಮ್ಗೆ ಇಲ್ಲಿ ಏನು ಬೇಕು ಅದು ಕೂಡ ಡಾರ್ಕ್ ಆಗುತ್ತೆ, ನಮ್ಗೆ ಇಲ್ಲೂ ಬೇಕು. ಇನ್ನು ಆಟೋಮೆಟಿಕಲಿ ಇಲ್ಲಿ ನಿಮ್ಮ ಸ್ಥಳನೇ ಆತರ ಇದ್ರೆ ಓಕೆ ಅದು ಒಂದು ಆಗುತ್ತೆ, ಆತರ ಸಿಕ್ಕಾವಾಗ ಅದು ಓಕೆ. ಇದು ನಾನು ಫೋಟೋ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದು. ಹಂಪಿಯ ವಿಜಯ ವಿಠಲ ಟೆಂಪಲ್ ಎದುರುಗಡೆ ಒಂಥರ ಭಕ್ತಿ ಹೆಚ್ಚಾಗಿ ಉದಾಹರಣೆ ಉಚ್ಚಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದು. ಕೆಲವೊಮ್ಮೆ ನಾವು ರಿಫ್ಲೆಕ್ಷನ್ ಫೋಟೋ ನೋಡ್ತೀವಿ ಮಾನ್ಯುಮೆಂಟ್ ಇಂದು ಅಥವಾ ಯಾವ್ದೋ ಒಂದಷ್ಟು ಇಡೀ ಬಿಲ್ಡಿಂಗ್ ಅಥವಾ ಏನೋ ಒಂದು ಗುಡ್ಡನ ಏನೋ ಫುಲ್ ರಿಫ್ಲೆಕ್ಷನ್ ಆಗಿರೋ ಕಾಣಿಸ್ತಾ ಇರುತ್ತೆ. ನಾವೇನ್ ಅನ್ಕೊಳ್ತೀವಿ ಅದ್ರ ಎದುರುಗಡೆ ಒಂದು ಕೆರೆ ಇದೆ, ಒಂದು ಸರೋವರ ಇದೆ, ಏನೋ ದೊಡ್ಡ ನೀರಿನ ಸೋರ್ಸ್ ಇದೆ ಅಂತ ಅನ್ಕೊಳ್ತೀವಿ. ಹಾಗೇನು ಇರ್ಲೇಬೇಕಂತಿಲ್ಲ. ಈಗ ಒಂದು ಸಣ್ಣ ವಾಟರ್ ಹೋಗಿ ಫಾರ್ಚುನೇಟ್ಲಿ ನಾವು ಹೋಗಿರೋ ಮುಂಚಿನ ದಿವಸ ಸಂಜೆ ಮಳೆ ಬಿದ್ದಿತ್ತು. ಅದು ನಮ್ಗೆ ಲಕ್ಷಿ ನಮ್ಗೆ ಆ ರಿಫ್ಲೆಕ್ಷನ್ ಫೋಟೋ ಮಾಡಬೇಕು ಅಂತ ಇತ್ತು ನನಗೆ, ಮಳೆನೂ ಬಿತ್ತು. ಹೋಗಿ ನೋಡ್ತೀನಿ ಆ ಕಡೆ ನೀರಿಲ್ಲ, ಎಲ್ಲ ಆಗೋಗಿದೆ, ದೊಡ್ಡ ಮಳೆ ಇತ್ತಿಲ್ಲ, ಇನ್ನೊಂದು ಸ್ವಲ್ಪ ಇತ್ತು. ಅದರಲ್ಲಿ ರಿಫ್ಲೆಕ್ಷನ್ ತಗೊಂಡ್ರೆ ಸರಿಯಾಗಿ ನಾವು ಅಲ್ಲಿ ಏನಂದ್ರೆ ಆ ಆಂಗಲ್ ಅನ್ನ ಸರಿಯಾಗಿ ನಾವು ಹುಡುಕ್ಬೇಕು. ಇಲ್ಲಿ ನಮ್ಮ ಬಟ್ಟೆ ಹೊಲಸಾಗುತ್ತೆ ಇದೆಲ್ಲ ಇಲ್ಲ, ಉದಾಹರಣೆ ನಾವು ಗುರ್ಲಾಗಿ ಹೊಡ್ಕೊಂಡು ಈ ಒಂದು ಪಾರ್ಕ್ ನಲ್ಲಿ ಇಡೀ ಬಿಲ್ಡಿಂಗ್ ನ ರಿಫ್ಲೆಕ್ಷನ್ ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಅದಷ್ಟು ಸಾಕಾಗೋದಿಲ್ಲ. ಬಟ್ ಅಷ್ಟರಲ್ಲೇ ಅದು ಏನು ಇಫೆಕ್ಟ್ ಕೊಡುತ್ತೆ ಅಂದ್ರೆ ದಿಸ್ ಇಸ್ ದಿ ರಿಸಲ್ಟ್. ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಷ್ಟು ಕಡಿಮೆ ನೀರಲ್ಲಿ ಇದು ಕೂಡ ಆಗುತ್ತೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನೇ ಪಿಕ್ಚರ್ ನಾವು ಒಂದು ತೋರಿಸಿದ್ರೆ ಕೆರೆ ಅಂತ ಅನ್ಕೊಳ್ತೀವಿ. ಅಂದ್ರೆ ಅಲ್ಲಿ ನಾವು ಪ್ರಯತ್ನ ಮಾಡಿ ಆಂಗಲ್ ಹುಡುಕಾವಾಗ ನಮಗೆ ಸಿಗುತ್ತೆ ಆತರ ಮಾಡಬಹುದು. ಇದೆ ಇದು ರೋಲ್ ಕ್ಯಾಮರಾದಲ್ಲೇ ಮಾಡಿರೋದು. ಇದು ಸುಧಾದಲ್ಲಿ ಮಹೇಶ್ ಗಿಡ ಸರ್ ವರ್ಕ್ ಮಾಡುವಾಗ ನನಗೆ ಕವರ್ ಪೇಜ್ ಹೋಗಿ ಇದು ನೋಡಿ ಲೋ ಶಟರ್ ಸ್ಪೀಡ್ ಇಂದ ಇದು ಈಗ ತಿರುಗೋದಿದೆಯಲ್ಲ, ತಿರುಗೋ ಇಫೆಕ್ಟ್ ಕಾಣ್ತಾ ಇದೆ ನೋಡಿ. ಸ್ಟಿಲ್ ಪಿಕ್ಚರ್ ಬಟ್ ಅದು ಇಟ್ಸ್ ಗಿವಿಂಗ್ ದಟ್ ಇಲ್ಯೂಷನ್ ತಿರುಗುವ ಇದು. ಅದಕ್ಕೆ ಲೋ ಶಟರ್ ಸ್ಪೀಡ್ ನಲ್ಲಿ ನಾವು ಸ್ವಲ್ಪ ಪಾಠ ಮಾಡುವಾಗ ಇದನ್ನು ತೋರಿಸಬಹುದು, ಇದನ್ನು ಸ್ಟಿಲ್ ಆಗಿರುವ ಮಾಡಬಹುದು. ಇದೊಂದು ಸಣ್ಣ ಟೆಕ್ನಿಕ್ ಗ್ರೇಟ್ ಎಸ್ಕೇಪ್ ಅಂತ ಹೇಳಿ. ಕ್ಯಾಮರಾವನ್ನ ಶಟರ್ ಸ್ಪೀಡ್ ಲೋ ಇಟ್ಕೊಂಡು ಕ್ಲಿಕ್ ಮಾಡೋ ಹೊತ್ತಿಗೆ ಲೆನ್ಸ್ ಅನ್ನು ತಿರುಗಿಸಬೇಕು, ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಕೇರ್ಫುಲ್ ಆಗಿರ್ಬೇಕು. ಇಲ್ಲ ಸ್ವಲ್ಪ ಕ್ಯಾಮರಾ ನೋಡಿ ಅದರಲ್ಲೂ ಲೋ ಶಟರ್ ಸ್ಪೀಡ್ ಇಟ್ಕೊಂಡಾಗ ಸ್ವಲ್ಪ ನೋಡಿದ್ರು ಇಡೀ ಪಿಕ್ಚರ್ ಬದಲಾಗುತ್ತೆ. ಇಲ್ಲಿ ಇದಕ್ಕೆ ಫೋಕಸ್ ಮಾಡಿ ಇಲ್ಲಿ ಜಸ್ಟ್ ಅದು ನಾನು ಕ್ಲಿಕ್ ಮಾಡೋ ಹೊತ್ತಿಗೆ ಅದಕ್ಕೆ ಎಷ್ಟು ಸರಿಯಾದ ಅಪರ್ಚರ್ ಶಟರ್ ಸ್ಪೀಡ್ ಬೇಕು ಅದಷ್ಟು ಇಟ್ಟುಕೊಂಡು ಕ್ಲಿಕ್ ಮಾಡೋ ಹೊತ್ತಿಗೆ ಈಗ ತಿರ್ಸೋಷ್ಟು ಅಪರ್ಚರ್ ಓಪನ್ ಇತ್ತು. ಫಸ್ಟ್ ಶಟರ್ ಸ್ಪೀಡ್ ಒಂದು 15 ಏನೋ ಬಂದಿದೆ, ಸ್ವಲ್ಪ ಕಷ್ಟ ಆಗುತ್ತೆ 15 ನಾವು ಸ್ವಲ್ಪ ಈ ಬರೋದು ಕಷ್ಟ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಒಂದು 10 ಸಾವಿರ ಪಟ್ಟು ತಗೊಂಡ್ರೆ
ಸ್ವಲ್ಪ ಪ್ರಾಕ್ಟೀಸ್ ಬೇರೆ ಬಂತು. ಇಲ್ಲಿ ಏನಂತೆ ಗ್ರೇಟ್ ಎಸ್ಕೇಪ್, ಇದು ಎಸ್ಕೇಪ್ ಆಗ್ತಾ ಇದೆ. ಆ ಹಿಂದ್ಗಡೆದೆಲ್ಲ ಹೀಗೆ ವರ್ಷ ಅದಾಗೆ ಅನ್ಸಿರೋದ್ರಿಂದ ಆ ಎಸ್ಕೇಪ್ ನ ಇಲ್ಯೂಷನ್ ಕೊಡ್ತಾ ಇದೆ. ನಾನು ಅನ್ಕೊಂಡಿದ್ದೀನಿ ಹಾಗೆ ಅನ್ಸ್ಬೋದಲ್ಲ. ಹೌದೌದೌದು, ಖಂಡಿತ. ಚಿಲ್ಡ್ರನ್ ಆಫ್ ಹ್ಯಾವನ್ ಇನ್ನ ಮೂರ್ ಹತ್ರನೇ ಗುಡ್ಡ ಅಲ್ಲಿ ಮಕ್ಕಳ ನೇಚರ್ಸ್ ನೆಕ್ಲೆಸ್ ಇದು ಹೋಲ್ ಕ್ಯಾಮ್ರಾದಲ್ಲಿ ಮಾಡಿರೋದು. ನೇಚರ್ಸ್ ಪೇಂಟಿಂಗ್ ಅಂತ ಹೇಳಿ ಸೆಟ್ ಮಾಡಿದ್ದೀವಿ. ಇದು ಮನಸ್ಸು ಡಿಬೇಟ್ ನಲ್ಲಿ ತಗೊಂಡಿದ್ದು ದೂರದಲ್ಲಿ ಇತ್ತು, ಬಟ್ ಅದರ ಕಲರ್ಸ್ ಗಳ ಇದು ನಮಗೆ ಇಷ್ಟ ಆಯ್ತು. ಇಲ್ಲಿ ನೋಡಿ ಸುಮ್ಮನೆ ಇದಷ್ಟನ್ನೇ ತಗೊಂಡಿದ್ವಿ ಅಂತ ಇಟ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಕೊರತೆ ಅನ್ಸುತ್ತೆ. ಫೋರ್ ಗ್ರೌಂಡ್ ಅಲ್ಲಿ ಏನೋ ಒಂದು ಇದ್ರೆ ಚೆನ್ನಾಗಾಗುತ್ತೆ. ನಾನು ಇದಷ್ಟನ್ನೇ ಆಡ್ ಮಾಡ್ತೇನೆ. ಈ ಒಂದು ಖಾಲಿ ತನಕ್ಕೆ ಇದು ಈ ಗೋಲ್ ಮರಗಳು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಆತರ ಅನುಕೂಲ ಆಗುತ್ತೆ ಅಂತ ಅನ್ಸು. ಅದನ್ನ ಫೋರ್ ಗ್ರೌಂಡ್ ಅನ್ನು ಆಡ್ ಮಾಡ್ತೇನೆ. ತ್ರೀ ಇದನ್ನ ಯಾಕೆ ಸೇರಿಸ್ತೇನೆ ಅಂದ್ರೆ ಕೆಲವೊಂದ್ಸಲ ನಾವು ಒಂದು ಒಂದು ಸ್ಥಳಕ್ಕೆ ಹೋಗಿರ್ತೀವಿ, ಬಟ್ ಅಲ್ಲಿ ಲೈಟ್ ಏನು ನಮ್ಗೆ ಸಪೋರ್ಟಿವ್ ಆಗಿರೋದಿಲ್ಲ, ಕೋಆಪರೇಟಿವ್ ಆಗಿರೋದಿಲ್ಲ. ನಾನು ಇಲ್ಲಿ ಗೋವಾದ ತೋರಿರೋದು ಮಧ್ಯಾಹ್ನ ಏಷ್ಯನ್ ಡೇ ಇರ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಸಂಕೇತ ಇರಲಿ. ಎಕ್ಸಾಕ್ಟ್ 12 ಈಗ ನೋಡಿ ಇನ್ನೆರಡು ಆಗಿದೆ ಅಂತ ಅಲ್ಲೇ 12 ಗಂಟೆ ಹೊತ್ತಿಗೆ ಹೋಗಿದ್ದೀನಿ. ಏನು ಅದ್ರ ಹೋಗಿದ್ದೀನಿ ಮತ್ತೆ ಅಲ್ಲಿ ಇನ್ನೊಂದ್ಸಲ ಹೋಗ್ಲಿಕ್ಕಿಲ್ಲ, ಏನೋ ಒಂದು ಪಿಕ್ಚರ್ ಮಾಡಬೇಕು ಅಲ್ಲಿ ಸ್ವಲ್ಪ ಓಡಾಡಿ. ಸ್ಟ್ರಾಂಗ್ ಕಾಂಪೋಸಿಷನ್ ಇಟ್ಟಿರೋದ್ರಿಂದ ಮಾತ್ರ ಈ ಚಿತ್ರ ಸ್ವಲ್ಪ ಗೆಲ್ಲ ಅವ್ರು ನಾವು ಕಾಂಪೋಸಿಷನ್ ಬಗ್ಗೆ ಒಳ್ಳೆ ಕಾಂಪೋಸಿಷನ್. ನಾನು ಸ್ವಲ್ಪ ವೇಟ್ ಮಾಡಿದೆ ಒಂದು 10 ನಿಮಿಷ ಇವ್ರಿಗೆ ಇಲ್ಲಿ ಬರುವಾಗ ನಾವು ಹೇಳಿದ್ನಲ್ಲ ಒನ್ ಥರ್ಡ್ ಪಾಯಿಂಟ್ ನಲ್ಲಿ ಬರುವಾಗ ವೇಟ್ ಮಾಡಿದೆ. ಆಮೇಲೆ ಈ ಇಲ್ಲಿ ಫ್ರೇಮ್ ತಗೊಂಡೆ, ಈ ಮರದ ಹತ್ರ ಬಂದ್ಕೊಂಡು ಈ ಬೋಟ್ ಕೈಯಲ್ಲಿ ಒಂದು ಸ್ವಲ್ಪ ಬ್ಲೂ ಇಶ್ಯೂ ಇತ್ತು. ಕಾಂಪೋಸಿಷನ್ ಇಂದಾಗಿ ಆ ಚಿತ್ರ ಒಂದು ಸ್ವಲ್ಪ ಬಂತು. ಬೆಳಕಿನ ಇದು ಸ್ವಲ್ಪ ಕೋಆಪರೇಟಿವ್ ಇಲ್ಲ. ಮೊಬೈಲ್ ಅಲ್ಲಿ ಕೂಡ ನಾವು ಹಿಂಗ್ ಮಾಡಬಹುದು ಅಂತ ಪೂರ್ವ ತೆಗೆದು ನೋಡಿ. ಗ್ರೀನ್ ಇದೆ ಯಾವಾಗಲೂ ರೆಡ್ ಒಳ್ಳೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದು ಪಾಸಿಟಿವ್ ಏನವರೇ ಸ್ವಾತಿ ಅಂತ ಇದು ಯಾವ ಲೈಟ್ ಅಂತ ಹೇಳಿ ಮುಂದೆ ಮಾಡಬಹುದು. ಬೇರೆ ಏನು ಲೈಟ್ ಇಲ್ಲ. ಇಲ್ಲಿ ಈ ಕಡೆಯಿಂದ ಒಂದು ವಿಂಡೋ ಇತ್ತು, ಹಿಂದ್ಗಡೆ ಗೋಡೆ ಮೇಲೆ ಬೆಳೆ ಬೀಳದೆ ಹೋದಾಗ ಮತ್ತೊಂದ್ ಸ್ವಲ್ಪ ಆ ವಿಂಡೋದಿಂದ ಆ ಕಡೆ ಲೈಟ್ ಬರೆದು ಅದನ್ನ ಮಾಡ್ಕೊಂಡು ಇನ್ನೊಂದು ವಿಂಡೋಕ್ಕೆ ಕರ್ಟನ್ ಹಾಕಿ ಈ ಕಡೆಯಿಂದ ಬರುವ ಒಂದು ವಿಂಡೋ ಲೈಟ್. ಆ ವಿಂಡೋದಲ್ಲಿ ಪೂರ್ತಿ ವಿಂಡೋ ತೆಗಿಲಿಲ್ಲ, ಸ್ವಲ್ಪ ಕಡಿಮೆ ಬೇಕು ಅಂತ ಅನಿಸ್ತು ನಮಗೆ. ಪಾಸಿಟಿವ್ ತುಂಬಾ ಆಸಕ್ತಿಯ ವಿಚಾರ ಇದೆ ಆಕ್ಚುಲಿ. ಎರಡು ಮಂದಿ ಕುತ್ಕೊಂಡು ಗಾಸಿಪ್ ಮಾಡೋದು ಅಂದ್ರೆ ಬಹಳ ಒಳ್ಳೆ ಆಸಕ್ತಿ ವಿಚಾರ. ಆತರ ಗಾಸಿಪ್ ಮಾಡ್ತೇನೆ. ಬಿಗಿನಿಂಗ್ ಆಫ್ ಡೈಲಿ ಲೈಫ್ ಇದು ಕೂಡ ನಮ್ಮ ಹತ್ರ ಅಗ್ನಾಶಿನಿ ನದಿಯಲ್ಲಿ. ನಾನು ಅಗ್ನಾಶಿನಿ ನದಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ತುಂಬಾ ಪಿಕ್ಚರ್ಗಳನ್ನು ನಾನು ಮೂಲತಃ ನಾನು ನದಿಯಲ್ಲಿ ಮಾಡಿದ್ದೀನಿ. ಹೆವನ್ಲಿ ಸ್ವಿಂಗ್ ಇದು ಮತ್ತೆ ಅಗೇನ್ ಶಟರ್ ಸ್ಪೀಡ್ ಇದೆ. ಶಟರ್ ಸ್ಪೀಡ್ ಲೋ ಇಟ್ಕೊಂಡು ತುಂಬಾ ಕಡಿಮೆ ಶಟರ್ ಸ್ಪೀಡ್ ಇಟ್ಕೊಂಡಾಗ ಬ್ಲರ್ ಆಗುತ್ತಲ್ಲ ಪಿಕ್ಚರ್, ಬ್ಲರ್ ಆಗುತ್ತೆ. ಆ ಬ್ಲರ್ ಆಗೋದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ. ಇದು ಬ್ಲರ್ ಬಂದಿರೋದ್ರಿಂದಾನೆ ಈ ಸ್ಟಿಲ್ ಪಿಕ್ಚರ್ ಗೆ ಒಂದು ಮೂವ್ಮೆಂಟ್ ಇಲ್ಯೂಷನ್ ಬಂದಿದೆ. ಮೂವ್ಮೆಂಟ್ ಇದೆ ಅನ್ನೋ ಭ್ರಮೆ ಹುಡ್ಸ್ತಾ ಇದೆ ಪಿಕ್ಚರ್, ಜೋಕಾಲಿ ತುಂಬ ಇದೆ ಅಂತಲೇ ಅನಿಸ್ತಾ ಇದೆ. ಅದ್ರ ಕಾರಣ ಲೋ ಶಟರ್ ಸ್ಪೀಡ್ ನಲ್ಲಿ ಇಟ್ಟು ಲೋ ಶಟರ್ ಸ್ಪೀಡ್ ನಲ್ಲಿ ಇಟ್ಟು ನಮ್ ಕ್ಯಾಮರಾವನ್ನ ಹೇಗೆ ಮೂವ್ ಮಾಡಬೇಕು. ಆ ಮೂವ್ ಮಾಡೋ ಫಾಸ್ಟ್ ಯಾವ್ದು ಕೊನ್ಸಿಡರ್ ಆಗಬೇಕು ಅಂದ್ರೆ ಈ ಜೋಕಾಲಿ ಮೂವ್ ಆಗ್ತಾ ಇದೆಯಲ್ಲ ಅದಕ್ಕೆ ಕೊನ್ಸಿಡರ್ ಆಗುವ ರೀತಿಯಲ್ಲಿ ಹೀಗೆ ಮೂವ್ ಮಾಡಿದ್ರೆ ಹಿಂದ್ಗಡೆ ಇರೋದು ಸ್ಟಿಲ್ ಬ್ಯಾಕ್ ಗ್ರೌಂಡ್ ಹಿಂಗ್ ಮೂವ್ ಮಾಡೋದ್ರಿಂದ ಬ್ಲರ್ ಆಗುತ್ತೆ ಲೋ ಶಟರ್ ಸ್ಪೀಡ್ ಇರೋದ್ರಿಂದ. ಇದು ಮೂವ್ಮೆಂಟ್ ಅಲ್ಲಿ ಇತ್ತು ಅದಕ್ಕೆ ಸರಿಯಾಗಿ ಭೂಮಿಗೆ ಉಪಗ್ರಹ ಒಂದೇ ಕಡೆ ಇರುವಾಗ ಹೇಗೆ ಫಿಕ್ಸ್ ಮಾಡ್ತಾರೆ ನೋಡಿ. ಮೇಲೆ ಹಾಕ್ತಾ ಇರುತ್ತೆ ರೌಂಡ್ ಆಗ್ತಾ ಇರುತ್ತೆ, ಬಟ್ ನಮ್ಗೆ ಇಂಡಿಯಾಕ್ಕೆ ತೋರಿಸೋದ್ರೆ ಹೆಂಗೆ ಆ ಮೂವ್ಮೆಂಟ್ಗೆ ಭೂಮಿ ಕೊಯ್ಸೈಡ್ ಮಾಡೋದು ಹಾಗೆ ಇದಕ್ಕೆ ನಮ್ ಕ್ಯಾಮ್ರಾ ಪ್ಯಾನ್ ಮಾಡೋದು ಅಂತಾರೆ. ಪ್ಯಾನ್ ಮಾಡೋದು ಕೊಯ್ಸೈಡ್ ಆಗುವಾಗ ಇದು ಸ್ಟೀಲ್ ಶಾರ್ಪ್ ಆ ಸ್ಟ್ರೀಕ್ಸ್ ಗಳು ಅದಕ್ಕೆ ಆಡ್ ಮಾಡೋದು. ಕೆಲವು ಚಿತ್ರಗಳು ಹೋದ್ರೆ ಕೆಲವು ಎಷ್ಟೊತ್ತು ಕಾಯ್ತಾ ಇದ್ರಿ ಇದಕ್ಕೆ ಅದನ್ನೇ ಹೇಳ್ತಿದ್ದೆ. ಕತೆ ಇರುತ್ತೆ ಆಕ್ಚುಲಿ. ನಾವು ಕೆಲವು ಪ್ರಯತ್ನ ಇವರದೇ ಒಂದು ಬೇರೆ ಸೀರೀಸ್ ಮಾಡಿದ್ವಿ ಹೇಗೆ ಒಂದು ಚಿತ್ರ ಇದಾಯ್ತು. ಇದು ಬಹಳ ಸೆನ್ಸಿಟಿವ್ ಮನುಷ್ಯರಿಗೆ ಅದು ಇರೋದಿಲ್ಲ ಮತ್ತೆ ಮರದ ಮೇಲೆ ಇರುತ್ತೆ ಕೆಳ ಬರೋದೇ ಇಲ್ಲ. ಒಂದು ಮನೆ ಹತ್ರನೇ ಈ ಸಂಪಿಗೆ ಹಣ್ಣು ಅಂತ ಆಗುತ್ತೆ ಅದಕ್ಕೆ ಅದು ಜಾಸ್ತಿ ಬರುತ್ತೆ ಅಂತ ಕಳ್ಕೊಂಡೆ. ಆಮೇಲೆ ಅದು ಫೋಟೋ ತೆಗಿಬೇಕು ಅಂತಲ್ಲಿ ಒಂದ್ಸಲ ನನಗೆ ಬಂತು. ಇಲ್ಲ ಇಲ್ಲ ಹಾಗೆ ಹೋಗ್ಬಿಡುತ್ತೆ ಅದು ಏನ್ ಮಾಡೋದು ಸಾಧ್ಯವೇ ಇಲ್ಲ ಅನ್ಕೊಂಡೆ ಪಿಕ್ಚರ್ ತೆಗಿ. ಆ ಸೀಸನ್ ಅಲ್ಲಿ ಒಂದೆರಡು ತಿಂಗಳ ಪ್ರಯತ್ನ ಮಾಡಿದೆ ಇತ್ತು. ನೆಕ್ಸ್ಟ್ ಇಯರ್ ಮತ್ತೆ ಅದು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ಹಣ್ಣು ಸೀಸನ್ ಅಲ್ಲಿ.
ಮತ್ತೆ ಅದನ್ನ ಮತ್ತೆ ಮಾಡಿಕೊಂಡ್ರೆ ದೂರದಲ್ಲಿರೋ ಸಿಕ್ಕಿದಾಗ ಸಿಕ್ತು ಸಿಗಬಹುದು ಅನ್ನೋದು ಮೊದಲು. ಆಮೇಲೆ ಇನ್ನೊಂದು ದಿವಸ ಹಾಗೆ ಒಂದು ಮರದಲ್ಲಿ ಪ್ರಯತ್ನ ಮಾಡಿದಾಗ ಹತ್ರದಲ್ಲಿ ಒಂದು ಮರದಲ್ಲಿ ಕುತ್ಕೊಂಡಿತ್ತು, ಚೆನ್ನಾಗಿರೋ ಪಿಕ್ಚರ್ ಸಿಕ್ತು, ತೆಕ್ಕೊಂಡೆ. ಹೌದಲ್ವ, ಹತ್ರದನ್ನು ತೆಗಿಬಹುದು ಅಂತ ಹೇಳಿ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ತೆಗಿಬೇಕು ಅಂತ ಮಾಡಿದಾಗ ಇನ್ನೊಂದು ಪಿಕ್ಚರ್ ತಗೊಳ್ಳೋ ಅಂತ ಮಾಡಿದಾಗ ಜಂಪ್ ಮಾಡಿತ್ತು ಮತ್ತೊಂದು ಮರ, ಮತ್ತೊಂದು ಜನ ಜಂಪ್ ಮಾಡ್ತು. ಅವಾಗ ನನಗೆ ನಮ್ಮಂತ ದಿಕ್ಕಿಗಳಿಗೆ ಏನಂತಂದ್ರೆ ಜಂಪ್ ಮಾಡೋದನ್ನ ಹಿಡಿಬೇಕು ಅಂತ ಉಳಿದ ತಲೆ ಅದಕ್ಕೆ ನಾನು ಒತ್ತಡ ಬಂತು ಅಂತ ಸ್ವಲ್ಪ. ಆ ವರ್ಷನೂ ಇದಾಯ್ತು. ನೆಕ್ಸ್ಟ್ ಥರ್ಡ್ ಇಯರ್ ಅದನ್ನ ಪ್ರಯತ್ನ ಮಾಡಿದೆ, ಅದೇ ಕನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಅದನ್ನು ಬಿಡ್ಲಿಲ್ಲ, ಅದನ್ನ ಪ್ರಯತ್ನ ಮಾಡಿದೆ. ಬಟ್ ಥರ್ಡ್ ಇಯರ್ ನಾನು ಪ್ರಯತ್ನ ಮಾಡಿದಾಗ ಏನಾಯ್ತು ಅಂದ್ರೆ ನನ್ನ ನೆಲ ಮೇಲೆ ನಿಂತ್ಕೊಂಡು ಹಿಂಗೆ ತೆಗೆದೆ ಜಂಪ್ ಮಾಡೋದು ರೂಟ್. ಈ ತರ ಪ್ರಾಣಿಗಳು ಮಧ್ಯಮಲಿಗರು ಅವು ಡೈಲಿ ಒಂದು ರೂಟ್ ಅನ್ನು ಫಿಕ್ಸ್ ಮಾಡಿಬಿಡ್ತವೆ. ಅವಕ್ಕೆ ಅನುಕೂಲ ಆಗುವಂತಹ ಬ್ರಾಂಚ್ ಇಂದ ಬ್ರಾಂಚ್ ಹಾರ್ಲಿಕ್ಕೆ ಅನುಕೂಲ ಆಗುವಂತಹ ಮೇಲೆ ಬಹಳ ಹಾರೋದಿಲ್ಲ, ಸ್ವಲ್ಪ ಲೋವರ್ ಹ್ಯಾಂಡ್ಗೆ ಜಿಗಿರಿಗೆ ಅನುಕೂಲ ಆಗುವಂತ ಫಿಕ್ಸ್ ಮಾಡ್ಬಿಡ್ತು. ಅದನ್ನ ನನಗೆ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯ್ತು, ಅಲ್ಲಿ ತನಕ ನನಗೂ ಗೊತ್ತಿಲ್ಲ. ಹಾಗೆ ಮಾಡ್ದಾಗ ಮಂಗನ್ನು ಅಬ್ಸರ್ವ್ ಮಾಡಿದ್ರೆ ಮಂಗ ಕೂಡ ಹಾಗೆ ಮಾಡುದು. ಆಮೇಲೆ ಈ ಜಾಗದಲ್ಲಿ ಬರುತ್ತೆ, ನಾನು ಹಿಡಿಬಹುದು ಅದನ್ನ ಜಂಪ್ ಮಾಡೋದು ಅಂತ ಹೇಳಿ ನನಗೆ ವಿಚಾರ ಬಂತು. ಆಮೇಲೆ ಅಲ್ಲಿ ಕಾಯ್ತಾ ಕುಳಿತುಕೊಂಡು ಒಂದು ವಾರ ಹೀಗೆ ಕಾಯ್ತಾ ಕುಳಿತುಕೊಂಡೆ. ಒಂದ್ ದಿವಸ ಸಿಕ್ತದೆ, ಸಿಕ್ತು ತೆಗೆದೆ. ನಾನು ನೆಲ್ಮಲ್ಲಿ ತೆಗೆದಿನಿ, ಅದು 30 ಅಡಿ ಹೈಟ್ ಇನ್ಮೇಲೆ ಜಂಪ್ ಮಾಡಿದೆ. ಆ ಮರ 30 ಅಡಿ ಹೈಟ್ ಇದೆ ಆಕ್ಚುಲಿ. ಈಗ ನಾನು ಫ್ರೇಮ್ ನಲ್ಲಿ ನೋಡ್ತೀನಿ, ಒಂದ್ ಚಿಕ್ಕ ನೊಣ ಹಾಕಿದೆ. ಏನ್ ಪ್ರಯೋಜನ ಇಲ್ಲ, ನಂಗೆ ಸಿಕ್ತು ಇವರೇಕಾಗಲ್ಲ ಅನ್ಕೊಂಡೆ ಜಂಪ್ ಮಾಡೋ ಸಿಕ್ತು ಅಂತ ಹೇಳಿ. ಆಮೇಲೆ ನೋಡಿದ್ಬಿಟ್ಟೆ ಟೋಸ್ತಾ ಇತ್ತು. ಆಮೇಲೆ ಇದಕ್ಕೆ ಏನ್ ಮಾಡೋದು, ಈ ಮರದ ಹತ್ರ ಒಂದ್ 10 ಅಡಿ ಈ ಕಡೆ ಎತ್ತರ ಮಾವಿನ ಮರ ಇತ್ತು, ಅದು 30 ಅಡಿಗಿಂತ ಜಾಸ್ತಿ ಇರೋದು. ಅದ್ರ ಹೈಟ್ 30 ಅಡಿ ಮೇಲೆ ಒಂದು ಮಚಾನ್ ಮಾಡ್ಕೊಂಡೆ ಸುಮ್ಮನೆ. ನಮ್ ಗೋಣಿ ಎಲ್ಲ ಇರೋದನ್ನ ಕಟ್ಟಿ ಇಟ್ಬಿಟ್ಟು ಅದನ್ನ ಹೋಗಿತ್ತು. ಒಂದ್ 2 ದಿವಸ ಆ ಕಡೆ ಏನು ಹೋಗ್ಲಿಲ್ಲ, ಅದ್ ಸ್ವಲ್ಪ ಕ್ಲಿಯರ್ ಆಯ್ತು. ಆಮೇಲೆ ಒಂದ್ 4 ದಿವಸ ಸುಮ್ಮನೆ ಕ್ಯಾಮರಾ ಅಲ್ಲಿ ಏನು ಇಟ್ಕೊಂಡಿಲ್ಲ, ಅಲ್ಲಿ ಕುಳ್ಕೊಳ್ಳೋದು ಅದು ಬರೋದು ಆ ಟೈಮಿಗೆ ಬಂದು ಹೋಗ್ತೀವಿ. ಆಮೇಲೆ ಇನ್ನೂ ಕೂಡ ಒಂದು ನಿರುಪದ್ರವಿ ತನಗೆ ಅಥವಾ ಇದೆ ಪ್ರಾಣಿ ಅಂತ ಅದು ಅನ್ಕೊಳ್ತು ಅನ್ಸುತ್ತೆ. ಆಮೇಲೆ ಕ್ಯಾಮ್ರಾ ಇಟ್ಕೊಂಡು ಒಂದ್ 4 ದಿವಸ ಒಂದು 3-4 ತಾಸು ಕಾದವಾಗ ಒಂದು ಮೂಮೆಂಟ್ ಸಿಕ್ತು. ಆದ್ರೆ ಫಾರ್ಚುನೇಟ್ಲಿ ಅಷ್ಟು ಪ್ರಯತ್ನ ಮಾಡಿದ್ಮೇಲೆ ನಮ್ಗೆ ಆ ಪ್ರಯತ್ನ ಮರ್ತೋಗುತ್ತೆ. ಬಟ್ ನಮ್ಗೆ ಆ ಒಂದು ಇದು ಆಮೇಲೆ ಗುರಿಗಿಂತ ದಾರಿಗಳು ಇರುತ್ತಲ್ಲ, ಕೆಲವು ಆ ದಾರಿಗಳನ್ನ ಎಂಜಾಯ್ ಮಾಡೋದು, ದಾರಿಗಳ ಕಷ್ಟನೂ ಕೂಡ ಅದನ್ನ ಇದಾಗ್ತಾ ತಗೋದು, ಖುಷಿಯನ್ನು ಎಂಜಾಯ್ ಮಾಡೋದು. ದಾರಿ ಅಂತೂ ಬಹಳ ಯಾವಾಗಲೂ ನೆನಪಲ್ಲಿ ಇರುವಂತದ್ದು. ಆಮೇಲೆ ಫಾರ್ಚುನೇಟ್ಲಿ ಇದಾಗಿ ಒಂದ್ ಮಂತ್ ಒಳಗೆ ನ್ಯಾಷನಲ್ ಅವಾರ್ಡ್ ಆಯ್ತು. ಅವಾರ್ಡ್ ಇಂಪಾರ್ಟೆಂಟ್ ಮಟ್ಟಕ್ಕೆ ನಾವು ಇದೀವಿ ಅಂತ ಅನ್ಕೊಳ್ಳಿಕ್ಕೆ ನಾವು ಖಂಡಿತ ನಾನು ಹೇಳ್ತಾ ಇದ್ದೀನಿ. ಸಲಾನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನಂತೂ ಸಲಾನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಇಂಪ್ರೂವ್ ಆಗಿದೆ. ನಮ್ಗೆ ಉಳಿದ್ರು ಪಿಕ್ಚರ್ ನೋಡ್ಲಿಕ್ಕೆ ಒಂದು ಅವಕಾಶ, ಅದು ನಮ್ಗೆ ಯಾಕೆ ಅದು ಕಡಿಮೆ ಇದೆ ಅಷ್ಟು ಆ ಮಟ್ಟ ಅಥವಾ ನಮ್ಮ ಮಟ್ಟ ನೋಡ್ಕೊಳ್ಳಿಕ್ಕೆ ಅದು ತುಂಬಾ ಹೆಲ್ಪ್ ಆಗ್ತದೆ. ನಮ್ಮ ಊರಲ್ಲಿ ಅಡಿಕೆ ಬೇಯಿಸುವಂತ ಈ ಉಗಿ ಇದನ್ನೆಲ್ಲ ಬಳಸ್ಕೊಂಡು ಪಿಕ್ಚರ್ನಲ್ಲಿ ಇನ್ನೆಲ್ಲ ಟ್ರಾವೆಲಿಂಗ್ ಹೋಗಿರ್ತೀವಿ ನಾವು. ಇಲ್ಲಿ ಕೇರಿಯಲ್ಲಿ ಅಲ್ಲಿ ಯಾವತ್ತೋ ಒಂದ್ಸ ಹೀಗೆ ಇಟ್ಕೊಳ್ಳಿ ಹೀಗೆ ಅಂತ ಹೇಳಿ ಬಂದ ಒಳ್ಳೆ ಲೈಟಿಂಗ್ ಮಾಡ್ತಾರೆ. ಇದೊಂದು ಸ್ವಲ್ಪ ಮಟ್ಟಿಗೆ ಫೋಟೋಶಾಪ್ ನಾನು ಮಾಡಿರೋದು, ಇದು ಫೋಟೋಶಾಪ್ ನಾನು ಬಹಳ ಇದು ನನಗೆ ಗೊತ್ತಿಲ್ಲ. ಇದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಲೈಟ್ ಮತ್ತೆ ಆ ಕಲರ್ಸ್ ನಾನು ಸ್ವಲ್ಪ ಎನ್ಹಾನ್ಸ್ ಮಾಡಿರೋದು. ತಾಜ್ ಜಮುನಾ, ಜಮುನಾದ ಆ ಕಡೆ ಬೋಟ್ ಮೇಲೆ ಹೋಗೋಣ ಅಂತ ಹೇಳಿ ಅಲ್ಲಿ ಮಾಡಿ ಫ್ಯಾಮಿಲಿ ವರ್ಕ್ ಅಡಿಕೆ ಆಕ್ಚುಲಿ. ಈ ಬ್ಯಾಕ್ ಗ್ರೌಂಡ್ ನಮಗೆ ಇನ್ನೂ ಸ್ವಲ್ಪ ಡಾರ್ಕ್ ಸಿಕ್ಕಿದ್ರೆ ಇಲ್ಲಿ ಇನ್ನೂ ಪ್ರಾಮಿನೆಂಟ್ ಆಗಿ ಬರ್ತಿತ್ತು. ಅಲ್ಲ ಇಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ಒಳ್ಳೇದಿತ್ತು. ಇದು ವ್ಯಾಲಿ ವಿಲೇಜ್, ಮೊನ್ನೆ ಅವಾರ್ಡ್ ಬಂದಿದ್ದ, ಇತ್ತೀಚೆಗೆ ಅವಾರ್ಡ್ ಬಂದಿದ್ದ ಇದಲ್ಲ, ಅದಿಂದ ಉತ್ತರಾಖಂಡ ಅದಿಂದ ಆಕಾಶ ಬಿಟ್ಟು ಬಿಡೋದು ಅಷ್ಟು. ನಮಗೆ ಚಿಕ್ಕ ಪಟ್ಪಟೆ ಹೂವಿನ ಎಲೆ ಅಂತ ಹೇಳ್ತಾರೆ, ಹೂವಿನ ನ್ಯಾಚುರಲ್ ಇದು, ಲೈಟ್ ಆರ್ಟಿಫಿಷಿಯಲ್ ಅಂತ ಕಾಣಿಸ್ತದೆ. ಎಲ್ಲ ಸೇರಿಸಿ ಮತ್ತೆ ಇದು ಅದಕ್ಕೆ ಬಂದಿರೋ ಕಲರ್ ಆ ಲೈಟಿನಿಂದ ಇಲ್ಲ ಇಲ್ಲ. ಅದು ನಾನಾಗ್ಲೇ ಹೇಳ್ದಂಗೆ ಬ್ಯಾಕ್ಗ್ರೌಂಡ್ ತುಂಬಾ ದೂರ ಇದೆ, ಬ್ಯಾಕ್ಗ್ರೌಂಡ್ ಮೇಲೆ ಲೈಟ್ ಬೀಳ್ತಾ ಇಲ್ಲ. ಆ ತರದ ಆಂಗಲ್ ಅನ್ನ ಹುಡ್ಕೊಂಡೆ ಅಷ್ಟೇ ಅಲ್ಲಿ ಮಾಡಿ. ಅದ್ರಲ್ಲಿ ಇತ್ತು ನನಗೆ ಆ ಹೊತ್ತಿಗೆ ಬಿಸಿ ಬೀಳ್ತಾ ಇರೋದು ಅನಿಸ್ತು ನನಗೆ. ತಕ್ಷಣ ಕ್ಯಾಮ್ರಾ ತಗೊಂಡು ಬಂದೆ, ಒಳ್ಳೆ ಲೈಟಿಂಗ್ ಇದೆ ಅಂತ ಹೇಳಿ ಬಂದ. ಅಲ್ಲಿಂದಲೇ ತೆಗೆದಿಲ್ಲ ನಾನು ಅಷ್ಟೇ, ಸ್ವಲ್ಪ ಒಂದ್ ರೌಂಡ್ ಕ್ಲಿಯರ್ ಆಗಲಿ ಯಾವ ಆಂಗಲ್ ಇಂದ ನಾನು ತೆಗೆದ್ರೆ ಈ ತರ ಬ್ಯಾಕ್ ಗ್ರೌಂಡ್ ಆಗುತ್ತೆ, ಈ ಲೈಟ್ ಆಂಗಲ್ ಸಿಗುತ್ತೆ ಅಂತ ಸ್ಟಡಿ ಮಾಡ್ಕೊಂಡು ತೆಗೆದ್ರೆ ಒಳ್ಳೆ ಪಿಕ್ಚರ್ ಸಿಗುತ್ತೆ. ಪೆವಿಲಿಯನ್ ದಾಲ್ ಲೇಕ್ ಕಾಶ್ಮೀರ ಯುಎಸ್ ಐಸ್ ಅಲ್ಲಿರೋ ಒಂದು ಡೊಳ್ಳು ಕುಣಿತ ನಡೀತಾ ಇತ್ತು. ಒಂದ್ ಕಡೆ ಮನೆ ಹತ್ರ ಬೇಲಿ ಒಳಗಡೆ ಈ ಮಕ್ಕಳು ಅದನ್ನ
ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇದೆ. ಬೆಳ್ಳಜ್ಜಿ ಅಂತ ಹೇಳಿ ಟುವರ್ಡ್ಸ್ ಡಿವಿನಿಟಿ ಅಂತ ಹೇಳಿ, ಇದು ಕೂಡ ಮನಸ್ಸರೋವರದ ಇದು ಅಂತ ಆಗಿತ್ತು. ಇದು ಹಾಗೆ ಇದು ಕೆಲವೊಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನಾನು ಒಂದು ವೇ ಅಲ್ಲಿ ಹೋಗುವಾಗ ಈ ಸ್ಪಾಟ್ ಅನ್ನು ನಾನು ಆಲೋಚನೆ ಮಾಡಿದ್ದೆ. ಇಲ್ಲಿ ಅಲ್ಲಿ ಈ ತರ ಈ ಕ್ಯಾಮರಾ ಬರ್ತಾ ಇರುತ್ತಲ್ಲ, ಈಗ ಹೆಸರತ್ತಿ ಮಲ್ಲ ಇದು ಹಾಕೊಂಡಿದ್ದು ಈ ಜಾಗದಲ್ಲಿ ಬಂದ್ರೆ ಚೆನ್ನಾಗುತ್ತೆ. ನಾನು ಹೋಗೋ ನೋಡ್ಕೊಂಡು ಹೋಗಿದ್ದೆ. ರಿಟರ್ನ್ ಬಂದ್ರೆ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ನಮ್ಮ ಟೆಂಟ್ ನಿಂದ ಹೊರಟು ಉಳಿದೋಗಿದ್ದೆ. ಒಂದು 2 ಗಂಟೆ ಮೊದಲು ಹೊರಟು ಇಲ್ಲಿ ಬಂದು ಕೂತ್ಕೊಂಡೆ. ಎಲ್ಲರೂ ಬರುವಾಗ ಅಲ್ಲಿ ಸರಿಯಾಗಿ ಸಿಕ್ತು, ಒಳ್ಳೆ ಪಿಕ್ಚರ್ ಸಿಕ್ತ, ಸಕ್ಸಸ್ ಆಯ್ತು. ಬನ್ನಿ ಫೋಟ ಮಕ್ಕಳ ಏನ ವಿನಾಶಿ ನದಿ ಹೇಳಿ ಇವೆಲ್ಲ ರೋಲ್ ಕ್ಯಾಮರಲ್ಲಿ ಮಾಡಿರೋದು. ಇದು ಮಾತಾಡ ಭುವನೇಶ್ವರ ಗುಜರಾತ್. ಇಲ್ಲೆಲ್ಲ ಅಂದ್ರೆ ರೈಟಿಂಗ್ ಅನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಗ್ಲೋಬ್ ಇನ್ ಮೋಡ್ ಬಾಯಲ್ಲಿ ಬ್ರಹ್ಮಾಂಡ ಅಂತ ಬಬಲ್ ಇದು, ಅದರೊಳಗೆ ಇಡೀ ಸನ್ಸೆಟ್ ನ ಸೀನ್ರಿಗಳು ರಿಫ್ಲೆಕ್ಟ್ ಆಗಿರುತ್ತೆ. ವೇಸ್ ಆಫ್ ಹೋಪ್ ಇದು ಕೂಡ ನಮ್ಮ ವಿನಾಶಿನಿ ಹೇಳಿ ವಿನಾಶಿನಿ ಒಂದು ಇದು ನನಗೆ ಭೂಮಿ ವರ್ಕ್ ಈಸ್ ವರ್ಷಿಪ್. ಇವೆಲ್ಲ ಏನಂದ್ರೆ ಲೈಟ್ ನಲ್ಲಿ ನಾವು ಎಷ್ಟು ಲೈಟ್ ಅನ್ನ ಚೆನ್ನಾಗಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಗುವಿನ ಫೀಲಿಂಗ್ ಮಕ್ಕಳಿಗೆ ನೀರಿಗೆ ಬಹಳ ನಟ್ಯ ಮೈದ ಕವರ್ ಬೇಕಿ ಬಂದಿತ್ತು. ಇದು ಕೂಡ ನಮ್ಗೆ ಬ್ಲಾಕ್ ಅಂಡ್ ವೈಟ್ ಇಷ್ಟ ಆಯ್ತು. ಎರಡು ಬೇರೆ ಪಿಕ್ಚರ್ ಇದೆ, ಒಂದ್ ಕಡೆ ಹೀಗೆ ಪರಸ್ಪರ ಹೀಗೆ ಕುತ್ಕೊಂಡು ಈ ಕಡೆ ನೋಡ್ತಾ ಇರೋದಿದೆ, ಒಂದ್ ಕಡೆ ಪರಸ್ಪರ ಹೀಗೆ ಇನ್ನೊಂದ್ ಕಡೆ ಹೀಗೆ. ಒಟ್ಟೆ ಅಲ್ಲಿ ಏನೋ ಒಂದು ಸಿಗ್ನಿಫಿಕೆನ್ಸ್ ಒಂದು ವಿಶೇಷತೆ ಇರುವಾಗ ನಾವು ಆ ಪಿಕ್ಚರ್ ಅಲ್ಲಿ ಇದ್ಕೊಳ್ಬೇಕು. ಈ ಕಡೆ ಹೀಗೆ ನೋಡೋದು, ಇನ್ನೊಂದು ಹೀಗೆ, ಅಥವಾ ಹೀಗೆ, ಇದು ಎರಡು ಕಡೆ ಹೀಗೆ ನೋಡ್ತಾ ಇದೆ. ನನಗಂತೂ ಮ್ಯಾರಿಡ್ ಕಪಲ್ ಇರ್ಬೇಕು. ಹಾಗೇನು ಇಲ್ಲಿ ನೋಡಿ ಲೀಡಿಂಗ್ ಲೈನ್ ಬಗ್ಗೆ ನಾನು ಹೇಳಬೇಕು. ಇದು ಇಲ್ಲ ಅಂತ ಅನ್ಕೊಳ್ಳಿ, ಈ ಲೈನ್ ಇಲ್ಲ ಅಂತ ಅನ್ಕೊಳ್ಳಿ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದು ಇದರಲ್ಲಿ ಕ್ಯಾಸಲ್ ಇಲ್ಲ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಆಕ್ಟಿವಿಟಿ ನಡೆದು, ಬಟ್ ಈ ಫ್ರೇಮ್ ಅಲ್ಲಿ ಏನೋ ಒಂದ್ ಕಡೆ ಸ್ವಲ್ಪ ಹುಡುಕ್ಬೇಕು ಆಕ್ಟಿವಿಟೀಸ್. ಇವೆರಡು ಲೈನ್ ತಕ್ಷಣ ನಮ್ಮ ದೃಷ್ಟಿಯನ್ನು ಈ ಆಕ್ಟಿವಿಟಿಗೆ ತಗೊಳ್ಳೋದು. ಅವೆರಡು ಲೈನ್ ಇರೋದ್ರಿಂದ ಆ ಪಿಕ್ಚರ್ಗೆ ಒಳ್ಳೆ ಇದು ಬಬಲ್ ಪ್ಲೇ ಮಕ್ಕಳ ಎಕ್ಸ್ಪ್ರೆಷನ್. ಮಕ್ಕಳ ಆಟಗಳನ್ನ ಸೆರೆ ಹಿಡಿಯೋದು ಅಂದ್ರೆ ಇಷ್ಟ, ಕಷ್ಟನೂ ಹೌದು ಹೇಳಿ. ಅಂದ್ರೆ ಅವ್ರು ಕೆಂಡ ಪಂಚಸು ಆಗುತ್ತೆ ಸ್ವಲ್ಪ ದೊಡ್ಡದಲ್ಲಿ, ಆಮೇಲೆ ಚಂಚಲ ಆಗುತ್ತೆ ಬೇಗ ಅದ್ರೊಳಗೆ ನಾವು ನೋಡ್ಕೊಳ್ಬೇಕಷ್ಟೇ. ಇದು ಸರ್ ಅವಾರ್ಡ್ ಬಂದಿದೆ ಉತ್ತರಾಖಂಡ ಗೌರ್ಮೆಂಟ್ ಅವರು ಭೇಟಿ ಅವರಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಸಾತೋಟಿ ಸ್ಪೀಡ್ ನಾವು ಪಾಸ್ ಗಳನ್ನು ಮಾಡುವಾಗ ಸ್ವಲ್ಪ ಶಟರ್ ಸ್ಪೀಡ್ ಲೋ ಮಾಡಿದ್ರೆ ಈ ತರ ಗಟ್ಟಿ ಗ್ಲಬ್ ನೀರಿನ ಧಾರೆ ಸ್ವಲ್ಪ ಗೊತ್ತಿರುತ್ತೆ. ಇದು ಆಕ್ಚುಲಿ ನಾವು ಒಂದು ಸಣ್ಣ ಈ ಆವಾಗ ನಾವು ತೋರಿಸಿದಲ್ಲ ಗೋವೆ ಬೆಳಿದ್ರೆ ಯಾವ್ದೋ ಸಬ್ಬಿ ಕುಡಿಯಲ್ಲಿ ಆ ಕುಡಿನೂ ಅಲ್ಲ, ಅದಕ್ಕೆ ಕೆಲವು ಕೈಗಳು ಬರುತ್ತೆ ಸ್ಪ್ರಿಂಗ್ ತರ ಮತ್ತೆ ಇನ್ನೊಂದು ಇದಕ್ಕೆ ಇಟ್ಕೊಳ್ಳಿ. ಆ ಸ್ಪ್ರಿಂಗಿನ ತುದಿ ಒಂದು ಪಾರ್ಟ್ ಆ ಸ್ಪ್ರಿಂಗ್ ಇದೇ ಸ್ಪ್ರಿಂಗ್ ಅಲ್ಲ, ಸ್ಪ್ರಿಂಗಿನ ತುದಿಯ ಒಂದು ಇಂಚಿನ ಪಾರ್ಟ್ ಅದರಲ್ಲಿ ಮಳೆ ಬಿದ್ದಿರೋದ್ರಿಂದ ಈ ತರ ಡ್ರಾಪ್ಸ್ ಕಲೆಕ್ಟ್ ಆಗಿತ್ತು. ನಾವು ಹೋಗಿ ನೋಡ್ತೀವಿ, ನಾವು ಇದ್ರಲ್ಲಿ ಪಾಸ್ ಆಗ್ತೀವಿ, ಬಟ್ ನಾವು ಸೂಕ್ಷ್ಮ ನೋಡಿರೋದಿಲ್ಲ. ಸೂಕ್ಷ್ಮ ನೋಡುವಾಗ ಮಾತ್ರ ಆ ಹಿನ್ನೆಲೆಯಲ್ಲಿ ಇರುವ ಹೂವಿನ ರಿಫ್ಲೆಕ್ಷನ್ ಎಲ್ಲ ಬರುತ್ತೆ ಕಾಣ್ತಾ ಇದೆ. ಆ ಹೂವು ನೀವೇ ತಂದಿಟ್ಟಿದೆ ಎಲ್ಲ ಹಾಗೆ ಕಾಣಿಸ್ತದೆ ಅಂತ ಅಲ್ಲ. ಈಗ ಒಂದು ಒಳ್ಳೆ ಪಿಕ್ಚರ್ ಮಾಡ್ಬೇಕು, ಹೂವು ಇಲ್ಲ ಅಂದ್ರೆ ತಂದಿಟ್ರೆ ಏನು ತಪ್ಪೇ ಇಲ್ಲ. ಖಂಡಿತ ತಂದಿಟ್ರು ಮಾಡ್ಬೋದು. ನಾ ಅದೇ ಹೇಳ ಫೋಟೋಗ್ರಾಫ್ ಹಾಗೆ ಆಗುತ್ತೆ, ಪಿಕ್ಚರ್ ಮಾಡಬೇಕು ನಾವು ಅವಾಗ ಹೊರಟವಾಗ ತಂದಿಟ್ಕೊಳ್ಬಹುದು. ಅಲ್ಲಿ ಆ ಸೂಕ್ಷ್ಮ ಡ್ರಾಪ್ ನಾವು ನೋಡಿದಾಗ ಈ ಹೂವಿನ ರಿಫ್ಲೆಕ್ಷನ್ ಕಾಣುತ್ತೆ. ಬಟ್ ಒಂದು ಇದಕ್ಕೆ ಮ್ಯಾಕ್ರೋ ಲೆನ್ಸ್ ಬೇಕು, ಇಷ್ಟು ಕ್ಲಿಯರ್ ಆಗಿ ಮಾಡಿ ಮ್ಯಾಕ್ರೋ ಲೆನ್ಸ್ ಇರ್ತಾವ ಇಷ್ಟು ಚೆನ್ನಾಗ ಆಗುತ್ತೆ. ಆರ್ಡಿನರಿ ಲೆನ್ಸ್ ನಲ್ಲಿ ಈಗ ಮೊಬೈಲ್ ಕೂಡ ಮ್ಯಾಕ್ರೋ ಚೆನ್ನಾಗಿ ಬರುತ್ತೆ ಎಷ್ಟು ಸರಿ. ನಿರೀಕ್ಷೆ
ಇದು ಆಡಿಟ್ ಇದು ಮಕ್ಕಳ ಯೂಸ್ಫುಲ್ ಇದು ಯುವಕೈಲು ಬುಕ್ ಇದೆ ಬಟ್ ಅವ್ರಲ್ಲಿ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಲಾಸ್ಟ್ ಇನ್ ಪೀಸ್ ಇದು ಆಗಿ ಮೊದಲು ನನಗೆ ಟೈಟಲ್ ತಲೆಯಲ್ಲಿ ಬರುತ್ತು ಆಮೇಲೆ ನಮ್ಮೂರ ಹತ್ರ ಹತ್ರ ಹೋಗಿ ಅವರ ಹತ್ರ ಮಾಡಿ ಟ್ರೈ ಮಾಡಿದೆ ಈ ತರ ಮಾಡೋಣ ಅಂದ್ರೆ ನಾನು ಕಲ್ಪನೆ ಏನ್ ಮಾಡ್ಕೊಂಡೆ ಅಂದ್ರೆ ಈ ಗೋಪಿಕಾಸ್ತ್ರಿ ಕೃಷ್ಣನ ನೆನಪಿನಲ್ಲಿ ನೀರ್ ತರಲಿಕ್ಕೆ ಹೋದಾಗ ಕೃಷ್ಣನ ನೆನಪಿನಲ್ಲಿ ಆ ಕನಸಿನಲ್ಲಿ ಕಳೆದು ಆ ತರ ಪಿಕ್ಚರ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಒಳ್ಳೆ ಲೈಟಿಂಗ್ ಬೆಳಿಗ್ಗೆ ಸ್ವಲ್ಪ ಒಂಬತ್ತು ಅದೇ ಮಡಿಕೆಯನ್ನು ಬಳಸ್ಕೊಂಡೆ ಏನಾಗಿತ್ತು ಅಂದ್ರೆ ನದಿ ನೀರ್ ಹೀಗ್ ಹರಿತಾ ಇತ್ತು ಈ ಮಡಿಕೆ ಈ ಮಡಕೆ ಏನಿದೆಯಲ್ಲ ಇಲ್ಲಿ ನಿಂತ್ಕೊಳ್ತಿರ್ಲಿಲ್ಲ ಆ ಹರಿದ್ನಲ್ಲಿ ಬಂದ್ಬಿಡ್ತಿತ್ತು ನನಗೆ ಎಕ್ಸಾಕ್ಟ್ ಈ ಜಾಗದಲ್ಲಿ ಬೇಕು ಅವಳಲ್ಲಿ ನೀರಿಗೆ ಇದು ಮಾಡ್ಕೊಂಡು ಅದು ಮಡಿಕೆ ದೂರ ಹೋಗ್ತಾ ಇದ್ದಿದ್ದು ಅವಳಿಗೆ ಲಕ್ಷ ಬರ್ತಾ ಇಲ್ಲ ಅನ್ನೋದು ನನಗೆ ಬೇಕಿತ್ತು ಪಿಕ್ಚರ್ ಮತ್ತೆ ಈ ಕಡೆ ಸ್ಲ್ಯಾಂಡ್ ಆಗಿರೋದೇ ಬೇಕಿತ್ತು ಅವಾಗ ಏನಾಗುತ್ತೆ ಇದು ಈ ಮಡಕ ನಿಲ್ಲೋದಿಲ್ಲ ಹರಿವಿನ ನಾನು ಯೂಶುವಲ್ ನಮ್ಮ ಪತ್ನಿಯ ಸಹಕಾರ ತಗೊಂಡೆ ಆಕ್ಚುಲಿ ಈ ಪಾತ್ರನೆಲ್ಲ ಅದೇ ರೆಡಿ ಮಾಡಿದ್ರು ನಮ್ಮ ಪತ್ನಿ ಅವರಿಗೆ ಮಾಡಿ ಅವ್ರ ಹತ್ರ ಒಂದು ಉದ್ದ ಬೋಲ್ ಕೊಟ್ಟು ಆ ಗಿಡದ ಮೇಲೆ ನಿಂತ್ಕೊಂಡು ಇದನ್ನ ಹಿಡ್ಕೊಂಡಿರೋ ಅಂತ ಹೇಳಿದೆ ಅಂದ್ರೆ ಪಿಕ್ಚರ್ ಮಾಡೋದಲ್ಲ ಯಾವ ಸೂಕ್ಷ್ಮತೆ ಹೇಳ್ತಾ ಇದ್ರು ಫೋಟೋಗ್ರಾಫ್ ತೆಗಿಯೋದಲ್ಲ ಪಿಕ್ಚರ್ ಅನ್ನು ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ಆ ಸೂಕ್ಷ್ಮತೆ ಯಾಕಂದ್ರೆ ಆ ಪಿಕ್ಚರ್ ಹಿಂದಿನ ಇದು ಬಹಳಷ್ಟು ಸಲ ಎದುರಿ ಬರೋದಿಲ್ಲ ಅಲ್ಲಿ ಉದ್ದ ಬೋಲ್ ಕೊಟ್ಟು ಅವಳು ನೀರಲ್ಲಿ ನಿಂತ್ಕೊಳ್ಲಿಕ್ಕಿಲ್ಲ ನೀರಲ್ಲಿ ನಿಂತ್ಕೊಂಡ್ರೆ ಅವಳ ಪಾದದ ಇದೆಲ್ಲ ನಿಂತ ಸೀಲ್ ಬಂದ್ರು ಅದು ಬರ್ಲಿಕ್ಕಿಲ್ಲ ಅವಳು ಗಿಡದ ಮೇಲೆ ನಿಂತ್ಕೊಂಡಿರ್ಬೇಕು ಹಿಡ್ಕೊಂಡಿರ್ಬೇಕು ನಾನು ಎಸ್ ಅಂದ್ಕೊಂಡ್ಲೆ ಇದು ಬಿಟ್ರೆ ಹೀಗೆ ನಿಲ್ಲುತ್ತೆ ಆ ತಕ್ಷಣ ನಾನು ತೆಕೊಳ್ತು ನಾನು ಈ ಕಡೆ ದಡದಲ್ಲಿ ಇದ್ದೀನಿ ಮತ್ತೆ ಈ ಕಡೆ ದಡಕ್ಕೆ ದೊಡ್ಡ ಕೂಗಿ ಹೇಳ್ತಾ ಇದ್ರು ಸರಿ ಒಂದು 8-10 ಸ್ಟ್ಯಾಂಪ್ ತಗೊಂಡೆ ಅಲ್ಲಿಗೆ ಒಂದ್ 2 ಗಂಟೆ ಬಿಸಿಲು ಏರ್ತಾ ಇತ್ತು ನಾನು ಕೂಗಿದ್ದು ಬೆಳೆದಿದ್ದೆ ಇವ್ರಿಗೂ ಬೆಳೆದಿದ್ದೆ ಇಬ್ರಿಗೂ ಅವ್ರು ಚಾಟಿ ಈ ಕಡೆ ಬರೋದ್ರೊಳಗ ಜಾಗ್ರತೆ ಇದೆ ಸ್ವಲ್ಪ ದೂರ ಅದೇ ಯಾಕೆ ಹೇಳಿ ನಾನೇ ಧ್ಯಾನ ಮಾಡಿ ಕೂರ್ ನನ್ನ ಹೆಂಡತಿ ಕೈಲೆ ನಾವು ಸ್ವಲ್ಪ ಬೇಗ ಈ ಕಡೆ ಬರ್ಬೇಕು ಯೂಸ್ವಲಿ ನನ್ನ ಒಂದ್ ಪಾರ್ಟ್ ಅನ್ನ ಈ ತರ ಇದ್ರೇನ್ ಮಾಡ್ತೀನಿ ಅದು ಲಾಸ್ಟ್ ಇನ್ ಡ್ರೀಮ್ಸ್ ಡ್ರೀಮ್ಸ್ ಕಾಣಬೇಕು ಡ್ರೀಮ್ಸ್ ನಲ್ಲೇ ಕಳೆದು ಕೊಡಿ ಮಾಡೋದಲ್ಲ ಅರಿವಿನ ಎಡೆಗೆ ಇವತ್ತು ನಾಲೆಜ್ ನಾವು ಹೋಗಿ ಪ್ರಯತ್ನ ಮಾಡ್ತಾ ಇದ್ದ ಹೆಚ್ಚು ಅರಿವು ನಮಗೆ ಬರ್ತಾವ ಲೈಫ್ ಇಸ್ ಎಲ್ಫ್ ಇಸ್ ದ ಸಿಂಬಲ್ ಆಫ್ ನಾಲೆಜ್ ಮಗು ಶಾಲೆ ಹೋಗುವ ಮಗು ಅಲ್ಲಿ ಲೈಟಿನ ಕಡೆ ಹೋಗ್ತಾ ಇತ್ತು ಇವೆಲ್ಲ ಸೇರಿ ಇವರ್ಡ್ ನಾಲೆಜ್ ಅನ್ನೋ ಒಂದು ಇದು ಕೊಡ್ತಾ ಇತ್ತು ಬಟ್ ಅದಕ್ಕೆ ದಟ್ಸ್ ಅ ಲಾಂಗ್ ವೇ ಟು ಗೋ ದಾರಿ ದೂರ ಇದೆ ಯಾವುದೇ ಫೀಲ್ಡ್ ಅಲ್ಲಿ ನಾನು ಮುಂಚಿನ ವಯಸ್ಸಲ್ಲಿ ದಾರಿ ದೂರ ಇದೆ ಅಂತ ಹೇಳಿ ನಾವು ಇಟ್ಕೊಳ್ಳೋದಿಲ್ಲ ನೇರೆ ನೀರು ತವಕ ನಮ್ಮಲ್ಲಿ ಇದ್ರೆ ನಾವು ಖಂಡಿತ ಒಳ್ಳೆ ವಿಷಯಗಳನ್ನು ನಾವು ಕಟ್ಕೊಡ್ಬೋದು ಅಥವಾ ನಾವು ಸಾಧಿಸಬಹುದು ಇದು ಆರ್ಡಿನರಿ ಬೆಳ್ಳಕ್ಕಿ ಹೌದು ಆರ್ಡಿನರಿ ಬೆಳ್ಳಿ ಗದ್ದೆಯಲ್ಲಿ ಅಪ್ಪ ಎಂದ್ರೆ ಇವರು ಹೇಳಿದಂತ ಈ ಇದು ನನಗೆ ಇಷ್ಟ ಆಗಿದೆ ರಿಯಾಲಿಟಿಯನ್ನು ಹಾಗೆ ಕಟ್ಕೊಡೋದಲ್ಲ ಆಗದೆ ಇಮ್ಯಾಜಿನೇಷನ್ ಅಂತ ನಾವು ಮಾಡ್ಕೊಂಡು ನೋಡೋದ ಇಮ್ಯಾಜಿನೇಷನ್ ಇದು ಒಂದು ದೊಡ್ಡ ಅಗಲವಾಗದು ಮಾಡೋದು ಪ್ರಯತ್ನ ಮಾಡಿದಾಗ ಅದು ಆಟ ಅನಿಸ್ಕೊಡುತ್ತೆ ನಾನು ಆಕ್ಚುಲಿ ಕೆಲವು ಇದಕ್ಕೆ ವರ್ಕ್ಶಾಪ್ ಗಳು ಇದು ಮಾಡಿದ್ರು ಒಳ್ಳೆ ಪಿಕ್ಚರ್ ಮಾಡ್ಲಿಕ್ಕೆ ನಾವು ಚೈಲ್ಡ್ ನಾವು ಮಗು ತರ ಆದ್ರೆ ಆಗುತ್ತೆ ಅನ್ನೋದು ನನ್ನ ಕ್ಯೂರಿಯಸ್ ಮಗುನ ತರ ಅಮ್ಮನ ಮಡಲ್ ಕುತ್ಕೊಂಡು ಹೇಗ ಗುಂಡನೆ ಕಣ್ಣಿನಿಂದ ಉಗ್ರ ಕಣ್ಣಿನಿಂದ ಜಗತ್ತು ಕೊಡ್ತಾ ಇರ್ತಾನೆ ಆಗಷ್ಟು ಕ್ಯೂರಿಯಸ್ ಎಲ್ಲ ಜಗತ್ತಿನ ಆಗುವ ಪ್ರಕೃತಿ ಒಂದು ಕನ್ಸೆಪ್ಟ್ ಅನ್ನ ಮತ್ತೆ ಮತ್ತೆ ಅಲ್ಲಿ ಹೋಗಿ ಅದಕ್ಕೆ ಬೆನ್ನತ್ತಿ ಮಾಡೋದು ಇಮ್ಯಾಜಿನ್ ಮತ್ತೆ ಇಂಪ್ರೂವ್ ಮಾಡೋದು ಇಮ್ಯಾಜಿನ್ ಮಾಡ್ಕೊಡ್ತಾ ಹೋಗಿ ಬಿಡ್ಲಿಕ್ಕಿಲ್ಲ ಯು ನಾಟ್ ಡೆಡಿಕೇಟ್ ಇಷ್ಟು ಮಾಡೋದು ಒಂದು ಚೈಲ್ಡ್ ಒಂದು ಒಳ್ಳೆ ಪಿಕ್ಚರ್ ಆಗುತ್ತೆ ಅನ್ನೋದು ಒಂದು 10 ನಿಮಿಷದಲ್ಲೇ ನಾನು ಒಂದು ಒಂದು 2 ಕನ್ಸೆಪ್ಟ್ ಇದ್ವು ಯಾವ ತರ ನಾವು ಕನ್ಸೆಪ್ಟ್ ಮಾಡಬಹುದು ಅಂತ ಹೇಳ್ತಾರೆ 10 ನಿಮಿಷದಲ್ಲಿ ಮದರ್ ಅಂಡ್ ಚೈಲ್ಡ್ ಅನ್ನೋ ಕನ್ಸೆಪ್ಟ್ ಒಂದೇ ಕನ್ಸೆಪ್ಟ್ ಇಟ್ಕೊಂಡು ಹೇಗೆ ನಾವು ಒಂದಷ್ಟು ಪಿಕ್ಚರ್ ಅದೇ ಕನ್ಸೆಪ್ಟ್ ಮಾಡಬಹುದು ನೋಡಿ ಆ ತಾಯಿ ಮತ್ತು ಮಗುವಿನ ನಡುವಿನ ಆ ಎಕ್ಸ್ಪ್ರೆಷನ್ ಅಗೇನ್ ಇಲ್ಲಿ ನೋಡಿ ಆ ಮಗುವಿನ ಕೈಯಲ್ಲಿ ಮುಗಿದತೆ ಇದೆ ಆಮೇಲೆ ಕೈಯ ಮೂಲಕ ತಾಯಿಯ ಒಂದು ಅಫೆಕ್ಷನ್ ಅವ್ರಿಗೆ ಬರ್ತಾ ಇರೋದನ್ನ ಅವಳು ರಿಪ್ಲೈ ಮಾಡಿದ್ರು ಕೈ ಮೂಲಕ ಮಕ್ಕಳ ಮುಖದಲ್ಲಿ ಮಾತ್ರ ಮುಗಿತಾ ಇಲ್ಲ ಇಡೀ ಶರೀರದಲ್ಲಿ ಮುಗಿದತೆ ಇರುತ್ತೆ ಅದನ್ನ ನಾವು ಬಳಸ್ಕೊಳ್ಬೇಕು ನಾವು ತಾಯಿ ಜೊತೆ ಮಗು ಪಾರ್ಟ್ ಆಫ್ ಲೈಫ್ ತಾಯಿ ಮಗು ಬ್ಯೂಟಿ ತಾಯಿ ಜವಾಬ್ದಾರಿ ಆಟೋಮೆಟಿಕಲಿ ಜಾಸ್ತಿ ಗಂಡಸಿಗಿಂತ ಸ್ತ್ರೀಯರಿಗೆ ಜಾಸ್ತಿನೇ ಮಗು ಇದೆ ಸಣ್ಣ ಮಗು ಇದೆ ಗಂಡಸು ಅವನ ಪಾಡಿಗೆ ಹೋಗ್ಬಿಡ್ತಾನೆ ಮಗುನು ಜವಾಬ್ದಾರಿ ಜೊತೆಗೆ
ಗಂಡನ ಬಟ್ಟೆಯನ್ನು ತೊಳಿಬೇಕು ಒಂದಷ್ಟು ಕೆಲವು ಎಲ್ಲ ಕಡೆ ಆಗಿರೋದಿಲ್ಲ ಎಲ್ಲ ಬಟ್ಟೆ ಇದನ್ನು ತಗೊಳಕ್ಕೆ ಬರೋದು ಅಲ್ಲ ಇದು ಅವಾರ್ಡ್ ವಿನ್ನಿಂಗ್ ಇದು ಶಟರ್ ಮೂವ್ ಮಾಡ್ ಮಾಡಿದೆ ಇದನ್ನು ಮಾಡಿ ಇಲ್ಲ ಶಟರ್ ಸ್ವಲ್ಪ ಲೋ ಇಟ್ಕೊಂಡಿದ್ದೆ ಯಾಕೆ ಇಟ್ಕೊಂಡಿದ್ದೆ ಅಂದ್ರೆ ಈ ನಿಮಗೆ ಸ್ವಲ್ಪ ಲೈಸ್ ಕೊಡ್ಬೇಕು ಅಲ್ವ ತಾಯಿ ಮಗುವಿನ ಆಕ್ಚುಲಿ ತಾಯಿ ಇಲ್ಲ ತಾಯಿ ಮಗು ಅನ್ನೋ ಕನ್ಸೆಪ್ಟಿಗೆ ಓಕೆ ಯಾಕೆಂದ್ರೆ ತಾಯಿ ಅಲ್ಲಿ ರಕ್ಷಣೆಗಾಗಿ ಇದ್ದಾಳೆ ವಾಚ್ ಮಾಡ್ತಾ ಇದ್ದಾಳೆ ಇದು ನನಗೆ ಒಂದು ಸ್ಟ್ರೀಟ್ ಅಲ್ಲಿ ಸ್ವಲ್ಪ ಕಾಡಿದ ದೃಶ್ಯ ಇಲ್ಲಿ ತಾಯಿ ಇಲ್ಲಿ ಅದರದೇ ನಾನು ಮಹಿಳಾ ದಿನಾಚರಣೆಯ ಸಂದರ್ಭಕ್ಕೆ ನಾನು ಫೇಸ್ಬುಕ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಬುಡದಲ್ಲಿ ಮೈಲಲ್ಲಿ ಬೆಂಕಿ ಇದೆ ಮೇಲೆ ಬಿಸಿಲು ಇದೆ ಬೆಂಕಿ ಇದೆ ಆದ್ರೆ ತಂದ ಅಳತೆ ಇದ್ದಾಗ ಕಲ್ಲಾಗಿಸುವಂತ ಸಂದರ್ಭ ಅವರಿಗೆ ಎದೆ ಹಾಲು ಕೂಡ ಬೆವರಾಗಿ ಕಲೆಯಾಗಿರ್ಬೇಕು ಆದ್ರೆ ಉದರದ ಉದರಾಜ್ಞೆಯನ್ನಾಗಿ ಮಾಡ್ಕೊಂಡಿರ್ತ ಅದ್ರ ಮುಂದೆ ಎಲ್ಲ ಬೆವರಾಗಿ ಮಗುವಿಗೆ ಅವ್ರು ಅಳ್ತಾ ಇದ್ರು ಹಾಲು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ತನ್ನ ಎಲ್ಲರದ್ದು ಉದರ ತುಂಬಿಸ್ಕೊಳ್ಳಿಕ್ಕೆ ಮೊದಲನೇ ಆಗುತ್ತೆ ಬೇಕು ಆತರ ಆ ಮಹಿಳಾ ದಿನಾಚರಣೆಯಲ್ಲಿ ಈ ಒಂದು ಸಮುದಾಯದ್ದು ಅವರಿಗೆ ಆ ಮಹಿಳಾ ದಿನಾಚರಣೆ ಇದೆ ಅಂತ ಗೊತ್ತಿಲ್ಲ ಅಥವಾ ಯಾರು ಅವರಿಗೆ ಹೇಳಿಕ್ ಸಾಧ್ಯ ಇದೆ ಅಂತ ಈ ತರ ಒಂದು ಬಂದಿತ್ತು ಒಂದು ಸಿಕ್ತ ಹಾಗೆ ಒಂದಷ್ಟು ಕಲ್ಪನೆಗಳು ಬದುಕಿನ ಬೇಗೆ ಅಂತ ಹೇಳೋ ಟೈಪ್ ಏನ್ ಮಾಡ್ತೀವಿ ಮಗು ತಾಯಿಯಲ್ಲಿ ತಂದೆಯಲ್ಲಿ ಮಗು ಎತ್ತ ಹಾಸ್ತಾವಾಗ ಹೆದರ್ತೀನೇ ಆಗೋದಿಲ್ಲ ಮಗುಗೆ ಯಾಕೆಂದ್ರೆ ನಂಬಿಕೆ ತಂದೆ ತಂದು ತಾಯಿ ತನ್ನ ಬೇಡಿಕೆ ಬಿಡೋದಿಲ್ಲ ತಾನು ಗಟ್ಟಿಯಲ್ಲಿ ಬೀಳೋದಿಲ್ಲ ಹಾಗಾಗಿ ಆ ಹೆದರಿಕೆಯಿಂದಾನೆ ಖುಷಿಯಿಂದಲೇ ಮಗು ಅದನ್ನು ಅನುಭವಿಸ್ತಾರೆ ಇದು ಕೂಡ ನಮ್ಮ ಸೊಸೆ ಮತ್ತು ಮೊಮ್ಮಗ ಅವರು ಬಂದಿಲ್ಲ ತಾಯಿಯ ಬೇಡ ಹಿಡಿದು ಮಗುವಿನ ನೋಟ ಅಂದ್ರೆ ಇದು ಒಂದು ತಾಯಿ ಮಗು ಇದ್ರಲ್ಲಿ ಒಂದು ಸಣ್ಣ ಸ್ವಾರಸ್ಯ ಆಯ್ತು ಅಮ್ಮ ಹೀಗೆ ಇಟ್ಕೊಂಡು ಒಂದು ಕಿತ್ತಲೆ ತನಿ ತಿನಿಸು ಅಂತ ಹೇಳ್ತಾ ಇದ್ದಾರೆ ಹೀಗೆ ಹಾಕ್ತಾ ನಾವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂದ್ರೆ ಇನ್ ಮುಂದೆ ಏನೋ ಒಂದು ಇವೆಂಟ್ ಆಗ್ಬಹುದು ಅನ್ನೋದು ಒಂದು ನಮಗೆ ಇದ್ರೆ ಫೋಟೋಗ್ರಾಫರ್ ನಮ್ಗೆ ಒಳ್ಳೆ ಇದು ಸಿಕ್ಬಿಡುತ್ತೆ ಏನ್ ಮಾಡೋದು ಅವನು ಹೀಗೆ ಅಮ್ಮನಿಗೆ ಹೀಗೆ ಕೊಡ್ತೀನಿ ಅಂತ ಇಟ್ಕೊಂಡು ಅವನು ವೆರಿ ನೆಕ್ಸ್ಟ್ ಮೂಮೆಂಟ್ ನಾನ್ ಭಯ ಇದನ್ನ ನಾನ್ ಭಯ ಅಮ್ಮಿ ಕೊಡ್ಲೇ ಇಲ್ಲ ಅಗೇನ್ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಮತ್ತೆ ನಿರೀಕ್ಷೆ ಇಟ್ಟೆ ಮುಂದೆ ಏನ್ ಸಿಗುತ್ತೆ ನೋಡಿ ಅವ್ನು ತಾನ್ ಹಾಕೊಂಡ ಎಕ್ಸ್ಪ್ರೆಷನ್ ನೋಡಿ ಅಮ್ಮ ಏನ್ ಹಾಯ್ ಹೇಗೆ ನಿಮ್ಗೆ ಇಬ್ಬರದ ಎಕ್ಸ್ಪ್ರೆಷನ್ ನೀರ ಹಂಗೆ ಬೇರೆ ನೀರಿ ಅಂತೇಳಿ ಒಂದು ಅದು ಒಂದ್ ಕನ್ಸೆಪ್ಟ್ ಇಟ್ಕೊಂಡು ಒಂದೇ ಪಿಕ್ಚರ್ ಮಾಡೋದಾಯ್ತು ಇದು ನಾನು ಅವಾಗ ಮಲ್ಲಾಸ್ಪುರ ಜಾಬ್ ಮಾಡಿದಾಗ ಒಂದ್ ಕನ್ಸೆಪ್ಟ್ ಇಟ್ಕೊಂಡು ಒಂದ್ ಪಿಕ್ಚರ್ ಅನ್ನ ಹ್ಯಾಗ್ ಡೆವಲಪ್ ಮಾಡಿ ಕೊನೆಗೆ ಅದ್ ಹ್ಯಾಗ್ ಒಂದ್ ಒಳ್ಳೆ ಪಿಕ್ಚರ್ ಆಗುತ್ತೆ ಅನ್ನೋದನ್ನ ಹೀಗೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಡಬಹುದು ಸ್ಲಾಶರ್ ಜಾಯ್ ಅವಾಗ ಹೇಳಿದ್ರಲ್ಲ ಆ ಸೀರೀಸ್ ಅದು ಸಕ್ಸಸ್ ಆಗಿರೋದು ಕೊನೆಗೆ ಆಕ್ಚುಲಿ ಡಿಸೆಂಬರ್ 2000 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ರು ಆ ಕನ್ಸೆಪ್ಟ್ ಅವಾಗ ರೋಲ್ ಕ್ಯಾಮ್ರಾ ಮತ್ತೆ ನನ್ನ ಹತ್ರ ಇರೋದು ಒಂದು ಆರ್ಡಿನರಿ ಕ್ಯಾಮ್ರಾ ಆಗಿತ್ತು ಈ ತರ ನದಿಯಲ್ಲಿ ನೀರು ಕಲ್ಲನ್ನು ಎಸೆದು ಆ ಸ್ಲಾಶ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನನ್ನ ಇದಾಗಿ ಹಾಗೆ ಮಕ್ಕಳನ್ನ ಪಾಠ ಮಾಡಿಸ್ತಾರೆ ಪ್ರಯತ್ನ ಮಾಡಿದೆ ಡಿಸೆಂಬರ್ 2001 ಅಲ್ಲಿ ಮತ್ತೆ ಅದೇ ಕನ್ಸೆಪ್ಟ್ ಅನ್ನು ಮುಂದುವರೆದು ಯಾಕಂದ್ರೆ ನಾನು ಆ ಟೈಮ್ ಅಂದ್ರೆ ಆ ನದಿಯಲ್ಲಿ ಆ ಜಾಗದಲ್ಲಿ ಆ ತಿಂಗಳಲ್ಲಿ ಒಂದೇ ಒಂದೆರಡು ತಿಂಗಳು ಡಿಸೆಂಬರ್ ಜನವರಿಯಲ್ಲಿ ಆ ಆಂಗಲ್ ಲೈಟ್ ನನಗೆ ಬೇಕಾಗಿರೋದು ಅದು ಅಲ್ಲಿ ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಕಲಿಯೋ ಈ ಸೂರ್ಯನ ಜಾಗ ಚೇಂಜ್ ಆಗ್ತಾ ಇರ್ತಲ್ಲ ಸೀಸನ್ ಅಲ್ಲಿ ನನ್ನ ಆ ಬ್ಯಾಕ್ಗ್ರೌಂಡ್ ಅಂದ್ರೆ ಸೂಟ್ ಆಗ್ತಿತ್ತು ಆ ಒಂದ್ ಎರಡು ತಿಂಗಳ ಪ್ರಯತ್ನ ಮಾಡ್ತಿದ್ದೆ ಮಕ್ಕಳಿಗೆ ಶನಿವಾರ ಮಾತ್ರ ರಜೆ ಇರ್ತಿತ್ತು ಕರ್ಕೊಂಡು ಹೋಗೋದು ಅವ್ರು ಕೆಲವು ಸಲ ಅವರಿಗೆ ಬೇಜಾರು ಬಿದ್ದಿರೋದು ಕೆಲವು ಸಲ ಸೂರ್ಯ ಕೈ ಕೊಡ್ತಿದ್ದೆ ಕೆಲವು ಸಲ ನನಗೆ ಹಾಕಿತ್ತಿಲ್ಲ ಹೀಗೆ ಮಾಡಿ ಒಂದೊಂದು ಇಯರ್ನೂ ಮುಂದಾಗ್ತಾ ಹೋಗ್ತು ಬಟ್ ಅದೇ ಕನ್ಸೆಪ್ಟ್ ಅಲ್ಲ 2001 ಅಲ್ಲಿ ಮತ್ತೆ ಇದು ಮಾಡ್ದು ಅವಾಗ ಈ ಸ್ಟ್ರೀಕ್ಸ್ ಬಂತು ಇದು ಯಾಕೆ ಕೊಟ್ಟು ನನಗೆ ತಿಳಿಯಲಿಲ್ಲ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿರೋದು ಒಂದೆರಡು ವರ್ಷದ ಆಮೇಲೆ ಸ್ಟಡಿ ಮಾಡಿ ಅವಾಗ ಏನ್ ಮಾಡ್ತಿದ್ದೆ ಈಗ ರೀಡಿಂಗ್ ನೋಡ್ಲಿಕ್ಕೆ ಬರೋದಿಲ್ಲ ಅವಾಗ ನಾನು ಒಂದ್ ಸರಿಯಾಗಿ ಯಾವ್ದೋ ಒಂದು ಒಳ್ಳೆ ಪಿಕ್ಚರ್ ಮಾಡುವಾಗ ಯಾವ ಶಟರ್ ಸ್ಪೀಡ್ ಇಟ್ಕೊಂಡಿದ್ದೀನಿ ಯಾವ ಅಪರ್ಚರ್ ಇಟ್ಕೊಂಡಿದ್ದೀನಿ ಅಂತ ನಾನು ಒಂದು ಸಣ್ಣ ಇದ್ರು ನೋಟ್ ಮಾಡ್ಕೊಳ್ತಾ ಇದ್ದೆ ಅದನ್ನೆಲ್ಲ ಸ್ಟಡಿ ಮಾಡ್ದ ಅವಾಗ ಅಪರ್ಚರ್ ಇಂದ ಆಯ್ತು ಶಟರ್ ಸ್ಪೀಡ್ ಮೊದಲು ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಯ್ತು ನನಗೆ ಶಟರ್ ಸ್ಪೀಡ್ ನಲ್ಲಿ ಕಡಿಮೆ ಶಟರ್ ಸ್ಪೀಡ್ ಅದು ಫೋಟೋ ಯಾವ್ದು ಶಟರ್ ಸ್ಪೀಡ್ ಅದು ಆಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಪ್ರಯತ್ನ ಮಾಡಿ ಇನ್ನೂ ಸ್ವಲ್ಪ ಸರಿಯಾದ ಜಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ಹೀಗೆ ಒಂದಷ್ಟು ಪ್ರಯೋಗ ಮಾಡ್ತಾ ಹೋದೆ ಇದು ಕೂಡ ರೋಲ್ ಅಲ್ಲಿ ಇದೆಲ್ಲ ರೋಲ್ ಅಲ್ಲಿ ಇದು ನನ್ನ ಟೀದಲ್ಲಿ ನನಗೆ ಸಿಕ್ಕಿದ್ದು ಹೀಗೆ ಮೊದಲು ನೀರು ಚಿಮ್ಮುವಾಗ ನೀವು ಮೂಮೆಂಟ್ ನಲ್ಲಿ ಫೋಟೋಗ್ರಾಫ್ ಮಾಡುವಾಗ ಟ್ರಯಲ್ ನಲ್ಲಿ ಎರಡು ಮೂರು ಫೋಟೋ ಸ್ಯಾಮಿಟನಿಸ್ಲಿ ತಗೊಳ್ತೀರಾ ಹೀಗೆ ಎರಡು ಮೂರಲ್ಲ ಈಗ ಇದು ಹೇಳ್ತೀನಿ ಇದು ಆಕ್ಚುಲಿ ರೋಲ್ ಅಲ್ಲ ಈ ಪಿಕ್ಚರ್ ಅಲ್ಲಿ ಒಂದು ರೋಲ್ ಕ್ಯಾಮ್ರಾ 2005 ಗೆ ಮುಗಿತು 2006 ಕ್ಕೆ ಡಿಜಿಟಲ್ ಬಂದೆ
ಒಂದು ಆರ್ಡಿನರಿ ಡಿಸ್ಪ್ಲೇ ಅಲ್ಲಿ ತನಕ ಇದು ಒಂದೇ ಪಿಕ್ಚರ್ ಸಲುವಾಗಿ ಯಾವ 5 ವರ್ಷದಲ್ಲಿ ಇವತ್ತಿಗೂ ನನ್ನ ಹತ್ರ ನೆಗೆಟಿವ್ ಇದೆ ಒಂದು 30 ರೋಲ್ ಇದೆ ಖಂಡಿತ ಮಾಡೋ 30 ರೋಲ್ ಕಟ್ಟಿಗೂ ಇದೆ ಯಾಕಂದ್ರೆ ಒಂದ್ಸಲ ನನಗೆ ಇದರಲ್ಲಿ ಬಹಳ ಚರ್ಚೆ ಆಗಿತ್ತು ಈ ತರ ನೀವು ಇಷ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಬರುತ್ತೆ ಡಿಜಿಟಲ್ ದಲ್ಲಿ ಖಂಡಿತ ಕ್ರಿಯೇಟ್ ಮಾಡಿರೋದು ಅಂತ ಅದನ್ನ ನಾನು ಹಾಕಿದ್ದೆ ನನ್ನ ಹತ್ರ ಬಂದ್ರೆ ತೋರಿಸ್ತೀನಿ ರೋಲ್ ಇದೆ ಅಂತ ಯಾಕಂದ್ರೆ ಅವತ್ತಿನವರೆಗೂ ನಾನು ಡಿಜಿಟಲ್ ಕ್ಯಾಮರಾ ಟಚ್ ಮಾಡೋದಿಲ್ಲ ಡಿಜಿಟಲ್ ಬಗ್ಗೆ ನಾಲೆಜ್ ಇಲ್ಲ ಹಾಗೆ ಬೇರೆ ಬೇರೆ ರೀತಿ ಪ್ರಯೋಗ ಮಾಡ್ತೇನೆ ಇನ್ನು ಏನನ್ನು ತಗೊಂಡು ಹೋಗ್ಬೋದು ಬೇರೆ ಬೇರೆ ರೀತಿ ಮಾಡ್ತಾ ಬಟ್ ಆ ಕಾನ್ಸೆಪ್ಟ್ ತಲೆ ನೋಡ್ಕೊಳ್ತಾ ಇತ್ತು 2004 ಅಲ್ಲಿ ಮತ್ತೆ ಅದೇ ಸೀಸನ್ ಟ್ರೈ ಮಾಡಿದೆ ಸಿಗಿ ಈ ತರ ಮತ್ತೆ ಬಳಸ್ಕೊಂಡು ಅದ್ರ ಏನಂದ್ರೆ ಈ ನೀರಿನ ಕ್ವಾಂಟಿಟಿ ಆಮೇಲೆ ಎಸ್ಇಒ ಸ್ಪೀಡ್ ನಾವು ವಿಡಿಯೋ ಶಟರ್ ಸ್ಪೀಡ್ ಎಲ್ಲ ಅದಕ್ಕೆ ಆಡ್ ಆಗುತ್ತೆ ಅದೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗುದು ಯಾವ್ದಂದ್ರೆ ಯಾವ್ದು ಸರಿ ಅಂತ ಬೇರೆ ಬೇರೆ ಆಂಗಲ್ ಬೇರೆ ಬೇರೆ ಲೈಟ್ ನ ಪ್ರಯೋಗ ಮಾಡ್ತಾ ಹೋದೆ ಮತ್ತೆ ಇದರಲ್ಲಿ ಇನ್ನೂ ಏನೇನೋ ಮಾಡ್ತಾ ಹೋದೆ ಇದು ಒಳ್ಳೆ ಪಿಕ್ಚರ್ ಆಗಿತ್ತು ಅವಾರ್ಡ್ ಆಗಿದ್ದ ನಾವು ಕೆಲವೊಂದು ಸಾರಿ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡ್ತಾ ಇತ್ತು ಹಾಗೆ ಇನ್ನೂ ಮಾಡ್ತಾ ಈಗ ಶಟರ್ ಸ್ಪೀಡ್ ಲೋ ಮಾಡಿ ಪ್ರಯತ್ನ ಮಾಡಿದೆ ಇಲ್ಲ ಬ್ಲರ್ ಆಯ್ತು ಈಗ ಅತ್ಯುತ್ತಮ ಪಿಕ್ಚರ್ ಗಳು ನಾನು ಏನ್ ಬಯಸಿದ್ನೋ ಅದೊಂದು ಬಿಟ್ಟು ಇಲ್ಲಿ ಉಳಿಸಿದೆಲ್ಲ ಇದೆ ಅದರಲ್ಲೂ ಸಿಕ್ಕಿದೆ ಅಷ್ಟು ಒಂದು ಇದೆ ನೆಗೆಟಿವ್ ಲೋ ಶಟರ್ ಸ್ಪೀಡ್ ತುಂಬಾ ಲೋ ಇಟ್ಟೆ ನೀರು ಚೆನ್ನಾಗಿ ಅನಿಸ್ತು ಬಟ್ ಇವ್ರು ಬ್ಲರ್ ಆಗ್ತದೆ ಫೈನಲಿ ಡಿಸೆಂಬರ್ 2005 ಅಲ್ಲಿ ನನಗೆ ಒಂದು ಒಳ್ಳೆ ಚಿತ್ರ ಅನ್ನೋದೊಂದು ಸಿಕ್ತು ಸಾಮಾನ್ಯವಾಗಿ ಆ ಒಂದು ಕನ್ಸೆಪ್ಟ್ ಅಲ್ಲಿ ಖುಷಿ ಆಗುವಂತ ಚಿತ್ರ ಸಿಕ್ತು ಸ್ಲಾಶ್ ಡ್ರೈ ಒನ್ ಸ್ಲಾಶ್ ಡ್ರೈ ಇಲ್ಲಿ ಅಗೇನ್ ನಾನು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಚಿತ್ರ ನೋಡಿದವರು ಇದ್ಬಿಡಪ್ಪ ನಾನು ಸುಧಾರ್ ಬಳಸ್ತೀನಿ ಅಂತ ಹೇಳಿ ಸುಧಾರ್ ಬಂದು ನನಗೆ ಆಕ್ಚುಲಿ ನನ್ನ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಯ್ತು ನಾ ಮಾಡ್ತಿರೋದು ಹಾಕಿ ಸರಿ ಇದೆ ಏನೋ ಒಂದು ಚಿತ್ರ ಮಾಡಬಹುದು ಇದರಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಅವರು ಸುಧಾರ್ ಅಲ್ಲಿ ಹಾಕೊಂಡು ತಗೊಂಡ್ರು ಅದ್ಮೇಲೆ ಕನ್ಸೆಪ್ಟ್ ಚೆನ್ನಾಗಿದೆ ನಾ ಇನ್ನೂ ಅದ್ರಲ್ಲಿ ಏನೋ ಮಾಡಬಹುದು ಅನ್ನೋ ಒಂದು ಮೋಟಿವೇಶನ್ ಸಿಕ್ಕಿರೋದ್ರಲ್ಲಿ ಅಲ್ಲಿ 2005 ಇದು ಆಮೇಲೆ ನಾನು ನೆಕ್ಸ್ಟ್ ಡಿಜಿಟಲ್ ಫಾರ್ಮೆಟ್ ತಗೊಂಡೆ ಐದು ರೋಲ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೆ 2006 ಅಲ್ಲಿ ಇದು ಸಿಕ್ತು ಇದು ಕೂಡ ಸಕ್ಸಸ್ ಆಯ್ತು ಅದನ್ನ ಅವ್ರು ನೀರು ತಿರೋ ರೀತಿ ಆಮೇಲೆ ನೀರು ಚಿಮ್ಮೋದು ಬಂದ್ ಮಾಡ್ತಾ ಹೋದೆ ಇನ್ನು ಏನೋ ಮಾಡಬಹುದು ಅಂತ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ ಮಕ್ಳಿಗೆ ಏನ್ ಕೊಟ್ರಿ ಚಾಕ್ಲೇಟ್ ಇನ್ನೊಂದು ಹೇಳ್ತೀನಿ ಅವರು ಕೇಳಿದ್ರು ಸರಿ ಇಲ್ಲ ಮಕ್ಕಳು ಅಲ್ಲಿ ನದಿಗೆ ಹೋಗಬೇಕು ಮಕ್ಕಳನ್ನ ಯಾರು ಕಳಿಸ್ತಾರೆ ಪಾಲಕರು ಅವರೇ ಬರೀ ಮಕ್ಕಳನ್ನ ಕಳಿಸೋದಿಲ್ಲ ನಾನು ಫೋಟೋ ಮಾಡ್ಬೇಕು ಅಂತ ಕೂಡ ನನ್ನ ಸಂಗ್ರಹ ಎಲ್ಲ ಮಕ್ಕಳು ಕಿತ್ತೆಲ್ ಬಂದು ಬಿಡೋದು ಅವಾಗ ಧೈರ್ಯ ಕಳಿಸ್ತಾರೆ ಉಳ್ದವರು ಅಲ್ಲಿ ಮಕ್ಕಳು ನನಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಲೆ ಮನೇಲಿ ನೋಡುವಾಗ್ಲೇ ನಿನ್ ಚಿತ್ರ ಒಂದು ಅರ್ಧ ಗಂಟೆ ಒಂದು ಮಾಡ್ತು ನಮ್ಗೆ ಸಂಬಂಧಿಲ್ಲ ಆಮೇಲೆ ಇಲ್ಲಿ ಕುಳಿದ್ಕೊಂಡಿದ್ರು ನಾವು ವಿಚಾರ ಅರ್ಧ ಗಂಟೆ ಕುಳಿದ್ಕೊಂಡಿದ್ರು ನಾವು ವಿಚಾರ ಮನೆ ಆಯ್ತಪ್ಪ ನಾನು ಹೇಳೋದೇ ಇರ್ತೀನಿ ಹೀಗೆ ಅಲ್ಲಿ ಒಂದು ಒಂದು ವರ್ಷ ಏನೋ ಬೇರೆ ಇದನ್ನ ಬಿಟ್ಟೆ 2008 ಅಲ್ಲಿ ಈ ತರ ಎಲ್ಲ ಆಮೇಲೆ ಆ ನೀರಿಗೆ ಬಣ್ಣ ಹಾಕಿ ನೋಡೋಣ ಅಂತ ಹೇಳ್ತು ನನಗೆ ಅದು ಇಷ್ಟ ಆಗಿಲ್ಲ ನ್ಯಾಚುರಲ್ ಹಿಂದೆ ಅಲ್ಲಿಗೆ 2010 ಅಂತ ಬಂತು ಅಂದ್ರೆ ಒಂದು ಕನ್ಸೆಪ್ಟ್ ಅನ್ನು ನಾವು ಹಾಗೆ ಇಟ್ಕೊಂಡು ಪಿಕ್ಚರ್ ಡೆವಲಪ್ ಮಾಡ್ತಾ ಹೋದ್ರೆ ಒಂದು ಉತ್ತಮ ಪಿಕ್ಚರ್ ಹೇಗೆ ಆಗ್ತದೆ ಅನ್ನೋದು ಕೂಡ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಡಿಜಿಟಲ್ ಡಿಜಿಟಲ್ ಬಂತು 2010 ಹೀಗೆ ಬಂತು ಅದೇ ಕನ್ಸೆಪ್ಟ್ ಮಾಡ್ತಾ ಇದ್ದೆ ಒಂದೆರಡು ವರ್ಷ ಮತ್ತೆ ಈಗ ಆಗಿತ್ತು ನನ್ಗೇನೋ ಸ್ಯಾಟಿಸ್ಫೈಡ್ ಆಗ್ತದೆ ಇನ್ನು ಏನೋ ಮಾಡಬಹುದು ಇದ್ರಲ್ಲಿ ಅನಿಸ್ತಾ ಇತ್ತು ನೆಕ್ಸ್ಟ್ ಫೈನಲಿ ಇದು ಸಿಕ್ಕಿ 2011 ಅಲ್ಲಿ ಪಿಕ್ಚರ್ ಸಿಕ್ಕಿ ಇದು ಒಳ್ಳೆ ಸಕ್ಸಸ್ ಆಯ್ತು ನನಗೆ ಬೇಕಿರೋ ಇದಾಗಿತ್ತು ಇದರಲ್ಲಿ ಆ ಮೂಮೆಂಟ್ ಆಮೇಲೆ ಮಕ್ಕಳ ಎಕ್ಸ್ಪ್ರೆಷನ್ ಇವೆಲ್ಲ ಸಿಕ್ತು ಒಳ್ಳೆ ಪಿಕ್ಚರ್ ಆಯ್ತು ಅದೇ ಒಂದು ಹೇಳ್ತಾ ಇದೀನಿ ನೋಡಿ ಇದು ಫೋಟೋಗ್ರಾಫ್ ಅಥವಾ ಒಂದು ಗ್ರಾಫ್ ಶಾಟ್ ಇದು ಪಿಕ್ಚರ್ ಡಿಫರೆನ್ಸ್ ಅಲ್ಲಿಗೆ ಅಷ್ಟು ವರ್ಷ ತಗೊಂಡ್ರು ಆ ಕನ್ಸೆಪ್ಟ್ ಅನ್ನು ನಾವು ತಲೆಯಲ್ಲೇ ಇಟ್ಕೊಂಡು ಮಾಡ್ತಾ ಹೋಗ್ತಾ ಒಂದು ಒಳ್ಳೆ ಪಿಕ್ಚರ್ ಮಾಡಬಹುದು ಇದೇ ಮಕ್ಕಳು ಇಲ್ಲಿದ್ದವರು ಇನ್ನು 8ನೇ ಕ್ಲಾಸಿಗೆ ಬಂದಿದ್ರು ಅಂದ್ರೆ ಯಾರಾದ್ರೂ ಬೇರೆ ನಮ್ಗೆ ಹೇಳ್ಬೋದು ಹೇಳೋದಕ್ಕೆ ನಾನು ಸಾಕ್ಷಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ಇಷ್ಟ ಅಂತ ಹೇಳಿ ಆಕ್ಚುಲಿ ನನ್ನ ಊರ ನದಿಯ ಜಾಗ ನನ್ನ ನೇಚರಲ್ ಸ್ಟುಡಿಯೋ ಆಗಿತ್ತು ಎಷ್ಟೊಂದು ಫೋಟೋಗಳನ್ನು ಬೇರೆ ಬೇರೆ ಫೋಟೋಗಳನ್ನ ಈ ಕನ್ಸೆಪ್ಟ್ ಎಲ್ಲ ಮಾಡಿ ಅದು ಇನ್ನೊಂದು ಆ ನದಿಯಲ್ಲಿ ಅಥವಾ ಒಂದು ಜಾಗದಲ್ಲಿ ಒಂದು ಸ್ಥಳದಲ್ಲಿ ಒಬ್ಬ ಫೋಟೋಗ್ರಾಫರ್ ಕೂಡ ಆ ಸ್ಥಳದ ಕೆಲವು ಬದಲಾವಣೆಗಳಿಗೆ ಅಥವಾ ಅಧ್ಮಾನಗಳಿರಲಿ ಅಥವಾ ಒಳ್ಳೆ ಇರಲಿ ಹೇಗೆ ಸಾಕ್ಷಿ ಆಗಬಹುದು ನನಗೆ ಗೊತ್ತಿಲ್ಲದೆ ಒಂದು ರೆಕಾರ್ಡ್ಸ್ ಆಯ್ತು 2000 ಇಂದ ನಾನು ಇವತ್ತಿಗೆ ಇದು ನಂತರ 2022 ವರೆಗೂ ಅಲ್ಲಿ ಕೆಲವು ಅದೇ ಜಾಗದಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ಮಾಡಿದ್ವಿ ಈ ತರ ಜೆಸ್ಟ್ ಬಂದು ಅಲ್ಲಿ ಕಂಪ್ಲೀಟ್ಲಿ ಚಿತ್ರಣ ಬದಲಾಯಿಸುತ್ತದೆ
ಯಾತಕ್ಕೆ ಕೇಳಿದ್ರೆ ಶಿರ್ಸಿಗೆ ನೀರು ಕೊರತೆ ಆಗಿದೆ, ನೀರು ತಗೊಂಡು ನಮ್ಮ 15 ಕಿಲೋಮೀಟರ್ ದೂರದ ಹಳ್ಳಿಯಿಂದ ಶಿರ್ಸಿಗೆ 175 HP ಪಂಪ್ ಮೂರು ಪಂಪ್ ಅನ್ನ 24 ಗಂಟೆ ಮಾಡಿ ತಗೊಂಡೋಗ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ನಾವು ಪ್ರೊಟೆಸ್ಟ್ ಮಾಡಿದ್ವಿ ಎಲ್ಲರೂ ಹಳ್ಳಿಯವರು, ಆದ್ರೆ ಅತ್ಯಂತ ಜನರ ಎದುರು ಗವರ್ಮೆಂಟ್ ಎದುರು ನಮ್ಗೆ ನಡೆಯಲಿಲ್ಲ, ಅದನ್ನ ಮಾಡಿದ್ರು. ಬಟ್ ಅಲ್ಲಿ ಮೊದಲು ಅವರು ಇದೆಲ್ಲ ಡಿಸ್ಟರ್ಬ್ ಮಾಡಿ ನಾನು ಸ್ಟುಡಿಯೋಗೆ ಹೋಯ್ತು ಅಂತ ಹೇಳ್ಬಿಡಿ. ಆಮೇಲೆ ನೀರು ತಗೊಂಡೋದ್ರು ಒಂದು ಎರಡೇ ಮೂರೇ ಬೇಸಿಗೆಗೆ 2011 ಅಲ್ಲೇ ಇದಾಗಿತ್ತು, 2013-14 ಗೆ ನೀರು ಕಡಿಮೆ ಆಯ್ತು. ಒಂದು ಚಿಕ್ಕ ಡ್ಯಾಮ್ ಆಯ್ತು ಅಲ್ಲಿ ರಿಸರ್ವ್ ಆಯ್ತು, ಆ ಡ್ಯಾಮ್ ಕಡಿಮೆ ಆಯ್ತು ಸ್ವಲ್ಪ ಏರಿಸಿ. ಸರ್ ಅವಾಗ ಹೇಳಿದಾಗೆ ಈ ತರದ್ದು ಒಂದು ನಾವು ಏನು ಡೆವಲಪ್ಮೆಂಟ್ ಇದ್ರೆ ನಾವು ಶಿರ್ಸಿಯಲ್ಲಿ 26 ಕೆರೆಗಳಿದೆ ಅವ್ರ ಹೇಳಿದಾಗೆ 26 ಕೆರೆಗಳನ್ನ ಡೆವಲಪ್ ಊಳಕ್ಕೆ ಸರಿ ಮಾಡಿದ್ರೆ ಖಂಡಿತ ಶಿರ್ಸಿಗೆ ನೀರು ಸಾಕು ಅಂತ ಹೇಳಿ ಎಲ್ಲ ನಾವು ಇಲ್ಲಿ ಕೊಟ್ಟಿದ್ವಿ. ನಾವು ಪ್ರೊಟೆಸ್ಟ್ ಮಾಡೋದು ದುಡ್ಡು ಅರಿವು ಅದ್ರಿಗೆ ಏನು ಅಲ್ಲ, ಅದನ್ನೇ ಮಾಡಿದ್ರು. ಇವಾಗ ಅಟ್ ಪ್ರೆಸೆಂಟ್ 2023 ಈ ಒಂದು ಮಂತ್ ಆಯ್ತು, ಒಂದೂವರೆ ಮಂತ್ ಆಯ್ತು, ಅವ್ರು ಪಂಪ್ ಹಾಕಿರೋದ್ರ ಕೆಳಗಡೆ ಒಂದು ತೊಟ್ಟಿ ನೀರು ಹರಿತಾ ಇಲ್ಲ. ಅಷ್ಟು ಸಮೃದ್ಧ ನದಿ ಮೊದಲು ನೋಡಿದೀವಿ ನೀವು. ಪಂಪ್ ಹಾಕಿರೋದ್ರ ಕೆಳಗಡೆ ಅವ್ರು ಡ್ಯಾಮ್ ಹಾಕಿರೋದ್ರ ಒಂದು ತೊಟ್ಟಿ 24 ಗಂಟೆ ತಿರ್ಸಿ ಪಂಪ್ ಆಗ್ತಾ ಇದೆ, ಒಂದು ತೊಟ್ಟಿ ಇಲ್ಲ. ಮುಂದೆ ಇನ್ನೊಂದು ದಿವಸದಲ್ಲಿ ಕೆಳಗಿನ ಕೃಷಿ ಭೂಮಿಗಳು ಏನಾಗ್ಬಹುದು ಅಂತ ನಿಮಗೆ ಅಂದ್ರೆ ಒಬ್ಬ ಕೊಡೋರಪ್ಪ ಕೂಡ ಒಂದು ಜಾಗದ ಹ್ಯಾಕ್ ಸಾಕ್ಷಿ ಆಗ್ಬಹುದು ಅನ್ನೋದಕ್ಕೆ ನನಗೆ ಗೊತ್ತಿಲ್ಲದೆ ಅದೊಂದಷ್ಟು ಡಾಕ್ಯುಮೆಂಟ್ ಆಯ್ತು. ಥ್ಯಾಂಕ್ ಯು.